Hello, Namaskara. Welcome to another episode of the Core Corner. Today we are going to be talking to two people. One who has been the founder director in the Institute of Gastroenterology Sciences and Organ Transplant Organization, while the other being the recipient of an organ. While one talks about the facilities and the processes that one has to go through while being donated with an organ, the other talks about the process and the experiences that they have gone through receiving the organ. This, I'm sure, is going to be a very informative and useful conversation that we are going to have with them. So let's welcome both eminent people in their own respective experiences. Welcome, Dr. Nagesh. Who is the founder director in the Institute of Gastroenterology Sciences and Organ Transplant? And also, welcome Tripti Dixit, who has been a recipient of a liver organ. And let's hear from her what she experienced during this process of this organ transplant. Welcome, everybody. ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ನಮಸ್ಕಾರ ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ಥಿಂಗ್ಸ್ ಫಸ್ಟ್ ಇವಾಗ ಆರ್ಗನ್ ಡೊನೇಷನ್ ಆರ್ಗನ್ ಡೊನೇಷನ್ ಅಂತಂದ್ರೆ ಏನು ಹೇಳ್ತೀರಾ ವಾಟ್ ಆರ್ ಆರ್ಗನ್ಸ್ ಡೂ ಯು ಜನರಲಿ ಕವರ್ ಇನ್ ದಟ್ ಕೈಂಡ್ ಆಫ್ ಆರ್ಗನ್ ಡೊನೇಷನ್ ಓಕೆ ಆರ್ಗನ್ ಡೊನೇಷನ್ ಅಂತ ಹೇಳಿದ್ರೆ ಎರಡು ಥರ ಬರುತ್ತೆ ಒಂದು ಬ್ರೈಂಡೆಡ್ ಆಗಿರೋರು ಕೊಡುವಂಥದ್ದು ಒಂದು ಮತ್ತೆ ಬದುಕಿರೋರು ಕೊಡುವಂಥದ್ದು ಒಂದು ಸೊ ಬ್ರೈಂಡೆಡ್ ಆಗಿರೋರು ಬಂದ್ಬಿಟ್ಟು ದೆ ಕ್ಯಾನ್ ಗಿವ್ ದ ರೈಸ್ ಕಣ್ಣು ಕೊಡ್ಬೋದು ಲಂಗ್ಸ್ ಕೊಡ್ಬೋದು ಹಾರ್ಟ್ ಕೊಡ್ಬೋದು ಲಿವರ್ ಕೊಡ್ಬೋದು ಕಿಡ್ನಿ ಕೊಡ್ಬೋದು ಚರ್ಮ ಕೊಡ್ಬೋದು ಬೋನ್ಸ್ ಕೊಡ್ಬೋದು ಸೊ ಹಾಗೆ ಐ ಥಿಂಕ್ ಅಂದ ಟೋಟ್ಲಿ ನೈನ್ ಆರ್ಗನ್ಸ್ ವಿಚ್ ವಿಚ್ ದೇ ಕ್ಯಾನ್ ಡೊನೇಟ್ ವೆನ್ ದೇ ವಾಂಟ್ ಟು ಬ್ರೈಂಡೆಡ್ ಆಗಿರೋರಲ್ಲಿ ಆಸ್ ಬದುಕಿರೋರಲ್ಲಿ ಕಿಡ್ನಿ ಕೊಡ್ಬೋದು ಮತ್ತು ಲಿವರ್ ಕೊಡ್ಬೋದು ಸೊ ಒಂದು ಕಿಡ್ನಿ ಕೊಡ್ಬೋದು ಅವರು ಮತ್ತು ಲಿವರಲ್ಲಿ ಬಂದಾಗ ಅಪ್ ಟು ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಲಿವರ್ನ ಕೊಡ್ಬೋದು ಅಷ್ಟು ಲಿವರ್ನ ಕೊಡುವಾಗ ಅದಕ್ಕೆ ಬೇಕಾದಂಥ ಎಲ್ಲ ಟೆಸ್ಟ್ಗಳು ನೋಡಿ ಸೇಫ್ಟಿ ಆಗುತ್ತಾ ಡೋನರ್ದು ಮತ್ತೆ ರೆಸಿಪೇಂಟ್ದು ಸೇಫ್ ಇಬ್ರಿಗೂ ಸೇಫ್ ಇರುತ್ತಾ ಮತ್ತೆ ಉಳಿದಿರೋ ಲಿವರು ರೆಸಿಪೇಂಟಿಗೆ ಸಾಕಾಗುತ್ತಾ ರೇಷ್ಯೋ ನೋಡ್ತೀವಿ ಜಿ ಆರ್ ಡಬ್ಲ್ಯೂ ಆರ್ ಅಂತ ಒಂದು ರೇಷ್ಯೋ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಅಷ್ಟು ಲಿವರ್ ಇವ್ರಿಗೆ ಕೊಟ್ಟರೆ ಸಾಕಾಗತ್ತಾ ಅದೆಲ್ಲ ಟೆಸ್ಟ್ ಮಾಡಿ ಮಾಡ್ತೀವಿ ಈಗ ಆನ್ಗನ್ ಡೊನೇಷನ್ ಅಂತ ನಾವು

ಅಪ್ರಾಕ್ಸಿಮೇಟ್ಲಿ ಒಂದು ಇಪ್ಪತ್ತು ಜನ ಕಾಯ್ತಾದ್ರೆ ಒಬ್ಬಂಗೆ ಸಿಗ್ಬೋದು ಅನ್ಸುತ್ತೆ ಅಷ್ಟೆ ವೆನ್ ಇಟ್ ವೆನ್ ಇಟ್ ಕಮ್ಸ್ ಟು ಬ್ರೈಂಡೆಡ್ ಆನ್ ಅನ್ ಆ್ಯಾವ್ರೇಜ್ ಸೊ ಹಂಗೆ ಆ ಥರ ಆಗಿದೆ ಇನ್ನು ಬರೋ ದಿನಗಳಲ್ಲಿ ಇದು ಜಾಸ್ತಿ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಯಾಕಂದರೆ ಯಾಕೆ ಕಮ್ಮಿ ಇದೆ ಅಂದರೆ ಒಂದು ಅವೇರ್ನೆಸ್ಸು ಈಗ ಅವೇರ್ನೆಸ್ನೆಲ್ಲ ಸರ್ಕಾರಗಳು ಇನ್ವಾಲ್ವ್ ಆಗಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದಾವೆ ನಂಬರ್ಸ್ ಗ್ರಾಜಲಿ ಜಾಸ್ತಿ ಇದೆ ಒಂದು ಕಲ್ಚರಲ್ ಡಿಫ್ರೆನ್ಸಸ್ಸು ಈಗ ನಾರ್ತ್ ಇಂಡಿಯಾದಲ್ಲಿ ಡೊನೇಷನ್ಸೇ ಇಲ್ಲ ಬ್ರೈಂಡೆಡ್ ಡೊನೇಷನ್ಸ್ ಆರ್ ಆಲ್ಮೋಸ್ಟ್ ಲೆಸ್

this kind of a transplant what do you actually sit and advise the family the process you know henge, uh, mentally how do you prepare them economically how do you prepare them and then what happens because you represent an organization which is government based and then uh, especially for people you know who come from rural areas how to process this whole thing itself wouldn't be known so is there a separate wing in your department in your organization that actually makes them sit

ಈಗ ವಿ ಹ್ಯಾವ್ ಹೆಲ್ಪ್ಲೈನ್ ನಂಬರ್ಸ್ ಒನ್ಸ್ ದೇ ಆರ್ ರಿಜಿಸ್ಟರ್ಡ್ ದೇ ಆರ್ ಟೇಕನ್ ಕೇರ್ ಆಫ್ ಎಮರ್ಜೆನ್ಸಿ ದೇ ಕ್ಯಾನ್ ಕಮ್ ಇನ್ ಸೊ ನಮ್ಮದು ಬೇಸಿಕಲಿ ಏನಂದರೆ ಇಂಡಿಯಾದಲ್ಲಿ ಕಂಪ್ಲೀಟ್ ಗ್ಯಾಸ್ ಆಟೋನಮಸ್ ಗ್ಯಾಸ್ ಮತ್ತು ಲಿವರ್ ಟ್ರಾನ್ಸ್ಪ್ಲಾಂಟ್ಗೆ ಸರ್ಕಾರಿ ವ್ಯವಸ್ಥೆಯಲ್ಲಿ ಫಸ್ಟ್ ಕಂಟ್ರಿ ಫಸ್ಟ್ ಇನ್ ದ ಕಂಟ್ರಿ ಸಂಸ್ಥೆ ನಮ್ಮದು ಸೊ ದಿಸ್ ಅನ್ ನ್ ನ್ ಎಕ್ಸ್ಪೆರಿಮೆಂಟ್ ಬೇಸಿಕಲಿ ನೀವು ಎಕ್ಸ್ಪೆರಿಮೆಂಟ್ ಅಂದರೆ ವೀಟ್ ಕರ್ನಾಟಕದಲ್ಲಿ ಸರ್ಕಾರಿ ವ್ಯವಸ್ಥೆಯಲ್ಲಿ ನಾವೇ ಫಸ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡಿದ್ದು ಗೌರ್ಮೆಂಟ್ ವ್ಯವಸ್ಥೆಯಲ್ಲಿ ಇಂಡಿಯಾದಲ್ಲಿ ಪ್ರಾಬ್ಲಿ ವಿ ಸೆಕೆಂಡ್ ಆಫ್ಟರ್ ಸ್ಟ್ಯಾನ್ಲಿ ಅನ್ಸುತ್ತೆ ಸೊ ವೇ ಬ್ಯಾಕ್ ಇನ್ ಟು ಟೂ ತೌಸಂಡ್ ಫಿಫ್ಟೀನಲ್ಲಿ ಮಾಡಿದ್ವಿ ನಾವು ಬಟ್ ಕಾರಣಾಂತರಗಳಿಂದ ಅದು ಮುಂದೆ ಹೋಗ್ತಾ ಇರಲ್ಲ ಅಂತ ಏನು ಮಾಡಿದ್ವಿ ಈಗ ಅದನ್ನು ಎಲ್ಲ ಗ್ಯಾಸ್ ಟ್ರಾನ್ಸ್ಪ್ಲಾಂಟ್ ಬಂದ್ಬಿಟ್ಟು ನಮ್ಮಲ್ಲಿ ಬರೀ ಹತ್ತು ಪರ್ಸೆಂಟ್ ಆಫ್ ವಾಟ್ವಿಡು ಗ್ಯಾಸ್ಟ್ರೋಂಟ್ರಾಲಜಿ ಅಂದರೆ ಮನುಷ್ಯನ ದೇಹದಲ್ಲಿ ಬಿಗ್ಗೆಸ್ಟ್ ಸ್ಪೆಷಾಲಿಟಿ ಆ್ಯಂಡ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಎಲ್ಲ ಹಾರ್ಟ್ ಲಂಗ್ ಕಿಡ್ನಿ ಎಲ್ಲದಕ್ಕಿಂತ ಎಕ್ಸ್ಪೆನ್ಸಿವ್ ಸ್ಪೆಷಾಲಿಟಿ ಅಂದರೆ ಗ್ಯಾಸ್ಟ್ರೊಂಟ್ರಾಲಜಿ ಬಿಕಾಸ್ ಗ್ಯಾಸ್ಟ್ರೋಂಟ್ರಾಲಜಿ ಅಂದರೆ ಕರಳು ಹೊಟ್ಟೆ ಲಿವರ್ ಪ್ಯಾಂಕ್ರಿಯಾಸ್ ದೊಡ್ಡ ಕರಳು ಚಿಕ್ಕ ಕರಳು ಮತ್ತು ಬೇರಿಯಾಟ್ರಿಕ್ ಆಪ್ರೇಷನ್ಸು ಲ್ಯಾಪ್ರೋಸ್ಕೋಪಿಕ್ ಆಪ್ರೇಷನ್ಸು ಟ್ರಾನ್ಸ್ಪ್ಲಾಂಟು ಇಷ್ಟ್ರದ್ದು ಕ್ಯಾನ್ಸರ್ಸು ಎಲ್ಲ ಗ್ಯಾಸ್ಟ್ರೋಂಟ್ರಾಲಜಿ ಬರುತ್ತೆ ಹಾಗಾಗಿ ಬಡವ್ರಿಗೆ ಇದೊಂದು ಇರಲಿಲ್ಲ ಸೊ ವಿ ನಮ್ಮ ಅವರ್ ಜರ್ನಿ ಸ್ಟಾರ್ಟ್ ಇನ್ ಟೂ ತೌಸಂಡ್ ಫೋರ್ ಫೈವ್

ಸೊ ಮತ್ತು ಟೂ ತೌಸಂಡ್ ಫೈವಲ್ಲಿ ವಿ ಸ್ಟಾರ್ಟೆಡ್ ಬಿಕಾಸ್ ವಿ ಆರ್ ಟು ಕ್ರಿಯೇಟ್ ಟೀಚರ್ಸ್ ಡಿಪಾರ್ಟ್ಮೆಂಟ್ ಶುರು ಮಾಡಬೇಕಂದ್ರೆ ಟೀಚರ್ ಮಾಡಬೇಕು ಅದಕ್ಕೋಸ್ಕರ ಏನು ಮಾಡಿದ್ವಿ ಟೂ ತೌಸಂಡ್ ಫೈವಲ್ಲಿ ನಾವು ಹೋಗಿ ಇಂಡಿಯಾಸ್ ಫಸ್ಟ್ ಒಂದು ಯೂನಿವರ್ಸಿಟಿಯಲ್ಲಿ ಕೊಡುವಂಥ ಫೆಲೋಶಿಪ್ ಡಿಗ್ರಿನ ಫಸ್ಟ್ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ ಕ್ರಿಯೇಟ್ ಮಾಡಿ ಸೊ ವಿ ಕ್ರಿಯೇಟೆಡ್ ಟೀಚರ್ಸ್ ಫಾರ್ ಟೂ ಇಯರ್ಸ್ ಆ್ಯಂಡ್ ಟೂ ತೌಸಂಡ್ ಸೆವೆನ್ ಡಿ ಎನ್ ಬಿ ಅಂತ ಗ್ಯಾಸ್ ಇಂಟರ್ಸ್ನಲ್ ಸರ್ಜರಿಯಲ್ಲಿ ಇಡೀ ದೇಶದ ಸಿಕ್ಸ್ತ್ ಡಿಎನ್ ಬಿ ಕೋರ್ಸ್ ನ ನಾವು ಶುರು ಮಾಡಿದ್ವಿ ಇಲ್ಲಿ ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ವಿ ಕ್ರಿಯೇಟೆಡ್ ಡಿಪಾರ್ಟ್ಮೆಂಟ್ ಟೀಚರ್ಸ್ ಎನ್ ಡಿಎನ್ ಬಿ ಮತ್ತೆ ಟೂ ತೌಸಂಡ್ ನೈನ್ ಅಲ್ಲಿ ವಿ ಕ್ರಿಯೇಟೆಡ್ ಎಂ ಸಿಹೆಚ್ ಮೈ ಗಾಡ್ ಯು ಹ್ಯಾವ್ ನಿಮ್ಮ ಲೈಫ್ ನ ಇದಕ್ಕೆ ಮುಡ್ಪಿಟ್ ಬಿಟ್ಟಿದೀರ ಇಟ್ಸ್ ಇಟ್ಸ್ ಜರ್ನಿ ಯೋ ಟು ಎಂಜಾಯ್ ಎವ್ರಿ ಡೇ ದಿನಾ ಬೆಳಗ್ಗೆ ದಿನ ಮಾಡ್ಬೇಕ ಅಷ್ಟೇ ಹಂಗಿಲ್ಲ ಸೊ ದೇರ್ ವಾಸ್ ದಿಸ್ ಗೋಲ್ ಸುಮ್ನೆ ದಿನ ಒಂದ್ ಗೋಲ್ ಬರ್ತಾ ಇತ್ತು ಟೂ ತೌಸಂಡ್ ಯು ಪೀಪಲ್ ಐತಿ ಲೋಟ್ ಆಫ್ ಪೀಪಲ್ ಆರ್ ಯು ನೋ ಫುಲ್ಫಿಲ್ಲಿ ದೇ ಡ್ರೀಮ್ ಸೊ ಆಮೇಲೆ ಟೂ ತೌಸಂಡ್ ನೈನಲ್ಲಿ ವಿ ಸ್ಟಾರ್ಟ್ ಎಮ್ ಸಿ ಎಚ್ ಕೋರ್ಸಸ್ ಅಂತ ಸೂಪರ್ ಸ್ಪೆಷಾಲಿಟಿ ಆಗಲೂ ವಿ ವಿವರ್ ದ ಸಿಕ್ಸ್ತ್ ಇನ್ ದ ಕಂಟ್ರಿ ಮಹಾರಾಷ್ಟ್ರದಲ್ಲಿರಲಿಲ್ಲ ಆಂಧ್ರ ಪ್ರದೇಶಲ್ಲಿರಲಿಲ್ಲ ಸೋಮೆನಿ ಉತ್ತರ ಪ್ರದೇಶಲಿರಲಿಲ್ಲ ಸೋ ಮೆನಿ ಐ ಮೀನ್ ರಾಜಸ್ಥಾನಲಿರಲಿಲ್ಲ ಮೆನಿ ಕಂಟ್ರೀಸ್ ಡೇ ಮೆನಿ ಸೆಂಟ್ರಸ್ ವಿ ವಿವರ ದ ಫಿಫ್ತ್ ಆ್ಯಂಡ್ ಕರ್ನಾಟಕದಲ್ಲಿ ಇನ್ನೂ ನಾವು ಒಬ್ಬರೇ ನೋ ಪ್ರೈವೇಟ್ ಹ್ಯಾಸ್ ಎಮ್ ಸಿ ಎಚ್ ಸರ್ಜಿಕಲ್ ಗ್ಯಾಸ್ಟ್ರೋಂಟ್ರಾಲಜಿ ಕೋರ್ಸಸ್ ಇಟ್ ಸೊ ಪ್ರಾಬ್ಲಿ ಇಲ್ಲಿ ಈ ವರ್ಷ ಬಂದಿರುತ್ತೆ ಆ ಥರ ವಿ ಸ್ಟಾರ್ಟೆಡ್ ದೆನ್ ವಿ ಡಿಸೈಡೆಡ್ ಆ ಗೋಲ್ ಆದಮೇಲೆ ನೆಕ್ಸ್ಟ್ ಗೋಲ್ ವಾಸ್ ಟು ಗಿವ್ ಎ ಬೇಸಿಕ್ ಟು ಎವ್ರಿ ತಾಲೂಕ್ ಆಫ್ ಕರ್ನಾಟಕ ಎವ್ರಿ ಡಿಸ್ಟ್ರಿಕ್ಟ್ ಆಫ್ ಕರ್ನಾಟಕ ಎ ಸರ್ಜನ್ ಹೂ ಕ್ಯಾಂಡು ಗುಡ್ ಎಂಡೋಸ್ಕೋಪಿ ಗುಡ್ ಲ್ಯಾಪ್ರಸ್ಕೋಪಿ ಅಂತ ಮಾಡೋ ಅಂತ ಸರ್ಜನ್ ಕ್ರಿಯೇಟ್ ಮಾಡಬೇಕಂತ ಗುರಿ ಇಟ್ಕಂಡ್ವಿ ಟುಡೇ ವಿಡ್ ಅಟ್ಲೀಸ್ಟ್ ಪ್ರಾಬ್ಲಿ ಏಯ್ಟಿ ಆರ್ ಮೇ ಬಿ ಅಪ್ ಟು ಹಂಡ್ರೆಡ್ ಸೊ ಎವ್ರಿ ತಾಲೂಕೆ ಗುಡ್ ಡಾಕ್ಟರ್ ಹೂ ಕ್ಯಾಂಡ್ ಡೂ ಗುಡ್ ಎಮರ್ಜೆನ್ಸಿ ಎಂಡೋಸ್ಕೋಪಿ ದೆನ್ ಎಮರ್ಜೆನ್ಸಿ ಲ್ಯಾಪ್ರೋಸ್ಕೋಪಿ ಎಮರ್ಜೆನ್ಸಿ ಸರ್ಜರಿ ಅಂತ ಮಾಡೋರನ್ನ ಸೃಷ್ಟಿ ಮಾಡಿದ್ದೀವಿ ಈಗ ನಮ್ಮದೇ ಸ್ಟೂಡೆಂಟ್ ಹುಬ್ಳಿಯಲ್ಲಿ ಅದನ್ನು ಫಸ್ಟ್ ಫೈವ್ ಇಯರ್ಸ್ ಸರ್ಕಾರಿ ವ್ಯವಸ್ಥೆಗೆ ಅಂತ ರಿಸರ್ವ್ ಮಾಡ್ಸಿದ್ವಿ ಅದು ಕೂಡ ಯೋಚನೆ ಮಾಡಿದ್ವಿ ಸೊ ಫಸ್ಟ್ ಸ್ಟೂಡೆಂಟು ಹುಬ್ಬಳ್ಳಿ ಮೆಡಿಕಲ್ ಕಾಲೇಜಿಂದ ಕೊಟ್ವಿ ಸೆಕೆಂಡ್ ಸ್ಟೂಡೆಂಟು ಬಳ್ಳಾರಿ ಮೆಡಿಕಲ್ ಕಾಲೇಜಿಂದ ಕೊಟ್ವಿ ಥರ್ಡ್ ಸ್ಟೂಡೆಂಟು ಮೈಸೂರು ಮೆಡಿಕಲ್ ಕಾಲೇಜಿಗೆ ಕೊಟ್ವಿ ಫೋರ್ತ್ ಸ್ಟೂಡೆಂಟು ಮಂಡ್ಯ ಮೆಡಿಕಲ್ ಕಾಲೇಜ್ ಕೊಟ್ವಿ ಫಿಫ್ತ್ ಬೀದರ್ ಕೊಟ್ವಿ ಸಿಕ್ಸ್ತು ಇ ಎಸ್ ಐ ಕೊಟ್ವಿ ಸೆವೆಂತ್ ಇ ಎಸ್ ಐ ಕೊಟ್ವಿ ಸೊ ಈ ಥರ ನಾವು ಗೌರ್ಮೆಂಟ್ ವ್ಯವಸ್ಥೆಯಲ್ಲಿ ವಿ ಕ್ರಿಯೇಟೆಡ್ ಮೋರ್ ಡಿಪಾರ್ಟ್ಮೆಂಟ್ಸ್ ಇನ್ ಕರ್ನಾಟಕ ಅದಾದ್ಮೇಲೆ ಏನು ಮಾಡಿದ್ವಿ ಹುಬ್ಳಿಯಲ್ಲಿ ಈಗ ಹುಬ್ಳಿಯಲ್ಲಿ ಮತ್ತೆ ಅವರಿಗೆಲ್ಲ ಹ್ಯಾಂಡ್ ಹೋಲ್ಡ್ ಮಾಡಿ ಸರ್ಕಾರದಿಂದ ಗ್ರ್ಯಾಂಟ್ ಎಲ್ಲ ಕೊಡಿಸಿ ಫೈನಾನ್ಷಿಯಲ್ ಹ್ಯಾಂಡ್ ಹೋಲ್ಡ್ ಮಾಡಿ ಮೈ ಫಸ್ಟ್ ಸ್ಟೂಡೆಂಟ್ ಸ್ಟೂಡೆಂಟೆ ಸ್ಟಾರ್ಟೆಡ್ ಒನ್ ಮೂರ್ ಎಮ್ ಸಿ ಎಚ್ ಸೊ ನಮ್ಮ ಬಿಟ್ಟರೆ ಮತ್ತೆ ಇನ್ನೊಂದು ಗೌರ್ಮೆಂಟಲ್ಲೇ ಸೊ ಎ ಗ್ರ್ಯಾಂಡ್ ಚೈಲ್ಡ್ ನಾವು ಸೊ ಆ ಥರ ಶುರು ಮಾಡಿದ್ವಿ ಆಮೇಲೆ ವಾಟ್ ವಾಸ್ ದ ನೆಕ್ಸ್ಟ್ ಗೋಲ್ ಅಂದಾಗ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಂತ ಅನಿಸ್ತು ಸೊ ಎರಡು ಸಾವಿರದ ಹನ್ನೊಂದರಲ್ಲಿ ಇವೆಂಟು ಹಾಂಕಾಂಗ್ ಫಾರ್ ಒನ್ ಇಯರ್ ದೆನ್ ಡಿಡ್ ಮೈ ಫೆಲೋಶಿಪ್ಪಲ್ಲಿ ಬಿಕಾಸ್ ಹಾಂಕಾಂಗ್ ವಾಸ್ ದ ಫಸ್ಟ್ ಇನ್ ದ ವರ್ಲ್ಡ್ ಬದುಕಿರೋರಿಂದ ಬದುಕಿರೋ ಹಾಕೋ ಟ್ರಾನ್ಸ್ಪ್ಲಾಂಟ್ ಮಾಡೋಕ್ಕೆ ಸೊ ಅದು ಅಲ್ಲಿ ಹೋಗಿ ಮಾಡಿದ್ಮೇಲೆ ವಿ ಕೇಮ್ ಬ್ಯಾಕ್ ಆ್ಯಂಡ್ ಸ್ಟಾರ್ಟ್ ಎಡ್ ಸೆಟ್ಟಿಂಗ್ ಅಪ್ ದಿ ಗೋಲ್ ಅಫ್ಕೋರ್ಸ್ ತುಂಬ ಕಷ್ಟ ಆಯಿತು ಇಟುಕ್ ಟು ತ್ರೀ ಇಯರ್ಸ್ ದೆನ್ ದೆನ್ ಐ ಬಿಕಮ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಇನ್ ಟೂ ತೌಸಂಡ್ ಫೋರ್ಟೀನ್ ಸೊ ಅವಾಗ ದೆನ್ ವಿ ಗಾಟ್ ಸ್ವಲ್ಪ ಫಂಡ್ಸ್ ತಂದ್ವಿ ಪ್ರಯತ್ನ ಮಾಡಿದ್ವಿ ಟೀಮ್ ಬಿಲ್ಡ್ ಮಾಡಿದ್ವಿ ಎಕ್ವಿಪ್ಮೆಂಟ್ ಬಿಲ್ಡ್ ಮಾಡಿದ್ವಿ ಸೊ ಟೂ ತೌಸಂಡ್ ಫಿಫ್ಟೀನಲ್ಲಿ ಫಸ್ಟ್ ರಿಟ್ರೀವಲ್ ಅಂತ ಮಾಡಿದ್ವಿ ಇಂದ ಆರ್ಗನ್ ರಿಟ್ರೀವ್ ಮಾಡೋದ್ನ ಬಿಕಾಸ್ ಆಲ್ ದಸ್ ಟೀಮ್ ನರ್ಸಸ್ ಸರ್ಕಾರಿ ವ್ಯವಸ್ಥೆ ಅಲ್ವಾ ಎವ್ರಿಬಡಿ ಅಷ್ಟು ಕಮಿನ್ ದೇರ್ ಆ್ಯಂಡ್ ದೆನ್ ಇದು ಅವ್ರನ್ನ ಟ್ರೈನ್ ಮಾಡೋಕ್ಕೆ ಲಾಡ್ ಆಫ್ ಫಿಲಂಥ್ರಫೀಸ್ಗೆ ಸ್ಪಾನ್ಸರ್ಡ್ ಮನಿ ಟು ಸೆಂಡ್ ಎಮ್ ಟು ಅಪೋಲೋ ಹಾಸ್ಪಿಟಲ್ ಡೆಲ್ಲಿ ಆ್ಯಂಡ್ ಆಲ್ ಅವ್ರನ್ನೆಲ್ಲ ನರ್ಸಸ್ಸು ಗ್ರೂಪ್ ಡೀಸ್ನೆಲ್ಲ ಟ್ರೈನ್ ಮಾಡಬೇಕಲ್ಲ ಪ್ರೈವೇಟಲ್ಲಿ ನೀವು ಸಂಬಳ ಕೊಡ್ತೀರಿ ಕೆಲಸ ಮಾಡ್ತಾರೆ ಬಟ್ ಸರ್ಕಾರದಲ್ಲಿ ಇದು ಎಕ್ಸ್ಟ್ರಾ ಕೆಲಸ ಯಾಕೆ ಮಾಡಬೇಕು ಅವರು ಸೊ ಇಟ್ಸ್ ನಾಟ್ ಲೈಕ್ ದ್ಯಾಟ್ ಸೊ ಹಾಗಾಗಿ ಏನು ಮಾಡಿದ್ವಿ ನಾವು ದಾನಿಗಳು ಹಿಡಿದು ಟ್ರೈನಿಂಗ್ ಕಳಿಸಿ ಮತ್ತು ಶುರು ಮಾಡಿದ್ವಿ ಅಲ್ಲಿ ಫಸ್ಟ್ ನಾವು ರಿಟ್ರೀ ಮಾಡೋ ತನಕ ಇಡೀ ಕರ್ನಾಟಕದಲ್ಲಿ ವರ್ಷಕ್ಕೆ ನಲವತ್ತು ಆರ್ಗನ್ ನಲ್ವತ್ತು ಬ್ರೈಂಡೆಡ್ ಡೊನೇಷನ್ಸ್ ಆಗ್ತಿತ್ತು ಮೊಮೆಂಟ್ ವಿ ಡಿಡ್ ಒನ್ ಇನ್ ಟೂ ತೌಸಂಡ್ ಫಿಫ್ಟೀನ್ ಇಟ್ವೆಂಟ್ ಅಪ್ ಟು ನೈಂಟಿ ಹಂಡ್ರೆಡ್ ಸೊ ದಟ್ ವಾಸ್ ದ ಇಂಪ್ಯಾಕ್ಟ್ ಆಫ್ ಎ ಗೌರ್ಮೆಂಟ್ ಹಾಸ್ಪಿಟಲ್ ಡೂಯಿಂಗ್ ದಿಸ್ ಆಮೇಲೆ ಐ ಥಿಂಕ್ ಟು ತೌಸಂಡ್ ಸಿಕ್ಸ್ಟೀನ್ ಡಿಡ್ ಅ ಫಸ್ಟ್ ಟ್ರಾನ್ಸ್ಪ್ಲಾಂಟ್ ಆ್ಯಂಡ್ ಅಲ್ಲಿ ಕೂಡ ಹದಿನೈದು ಮಾಡಿದ್ವಿ ಬಟ್ ಬಿಕಾಸ್ ಇಟ್ ವಾಸ್ ಪಾರ್ಟ್ ಆಫ್ ಬೆಂಗ್ಳೂರು ಮೆಡಿಕಲ್ ಕಾಲೇಜು ಅಲ್ಲಿ ಬೇ ಬೇರೆ ಡೇ ಬೇರೆ ತುಂಬ ಡಿಪಾರ್ಟ್ಮೆಂಟ್ಸ್ ಇರುತ್ತೆ ಒಂದಕ್ಕೆ ಪ್ರಾಮುಖ್ಯತೆ ಕೊಡೋಕ್ಕಾಗಲ್ಲ ದರ್ ಆರ್ ಲಾಟ್ ಆಫ್ ಇಶ್ಯೂಸ್ ದೆನ್ ವಿ ಕುಡ್ ನಾಟ್ ವಿರ್ ನಾಟ್ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ ಸೊ ಹಾಗಾಗಿ ಏನು ಮಾಡಿದ್ವಿ ದೆನ್ ಇಟ್ ಸ್ಟಾರ್ಟೆಡ್ ಅದೇ ಮುಂದಕ್ಕೆ ಹೋಗ್ತಾ ಇಲ್ವಲ್ಲ ಮುಂದಕ್ಕೆ ಹೋಗ್ತಾ ಇಲ್ವ ಅಂತ ಆವಾಗ ಸರ್ಕಾರನ ಕನ್ವಿನ್ಸ್ ಮಾಡಿ ಬಜೆಟಲ್ಲಿ ಅನೌನ್ಸ್ ಮಾಡ್ಸಿದ್ವಿ ಇಂಡಿಯಾಸ್ ಫಸ್ಟ್ ಡೆಡಿಕೆ ಗ್ಯಾಸ್ ಆಟೋನಮಸ್ ಆಟೋನಮಸ್ ಗ್ಯಾಸ್ಟ್ರೋಂಟ್ರಾಲಜಿ ಆ್ಯಂಡ್ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಇನ್ಸ್ಟಿಟ್ಯೂಟ್ ಅಂತ ಸೊ ನಾವು ಸರ್ಕಾರಕ್ಕೆ ಹೇಳಿ ಅನೌನ್ಸ್ ಮಾಡಿದ್ವಿ ಅನೌನ್ಸ್ ಮಾಡುವಾಗ ನಮ್ಗೆ ಎಕರೆ ಇದೆ ಇನ್ಫ್ಯಾಕ್ಟ್ ನಿಮ್ಯಾನ್ಸ್ ಕೆಳಗೆ ದಾಟ್ಸ್ ಬಿಗ್ ಡ್ರೀಮ್ ಅಗೇನ್ ಆವಾಗ ಇನ್ಫೋಸಿಸ್ ಅವರು ಮುಂದೆ ಬಂದರು ದೆನ್ ದೆ ಬ್ಯಾಕ್ ಡೌಟ್ ಬಿಕಾಸ್ ಆಫ್ ವೇರಿಯಸ್ ಕೆಲಾಮಿಟಿಸ್ ದೆನ್ ಏನು ಮಾಡ್ಬೇಕಂತ ಗೊತ್ತಾಗಿಲ್ಲ ಒಂದು ನರ್ಸಿಂಗ್ ಸ್ಕೂಲ್ ಬಿಲ್ಡಿಂಗ್ ಇತ್ತು ಮುಂದೆ ಇಟ್ ವಾಸ್ ಹಾಫ್ ಯೂಸ್ಡ್ ಸರ್ಕಾರದಿಂದ ಅದನ್ನ ಟೇಕ್ ಓವರ್ ಮಾಡಿ ಮತ್ತೆ ನಮ್ಮ ಕ್ಲೋಸ್ ಫ್ರೆಂಡ್ಸು ವೆಲ್ ವಿಷರ್ಸು ಐ ಆಲ್ಸೋ ಆಪರೇಟ್ ಇನ್ ಅಪೋಲೋ ಹಾಸ್ಪಿಟಲ್ ಕೂಡ ಕೆಲಸ ಮಾಡ್ತೀನಿ ನಮ್ಮ ವಿ ಆರ್ ಅಲೌ ಟು ಆಪ್ರೇಟ್ ಔಟ್ಸೈಡ್ ನಾನು ಶಂಕರದಲ್ಲಿ ಲಿವರ್ ಮತ್ತು ಪ್ಯಾಂಕ್ರೇಸ್ ಡಿವಿಷನ್ ಐದು ವರ್ಷ ಕೆಲಸ ಇದೆ ಐ ವಾಸ್ ಲೀಡಿಂಗ್ ದೇರ್ ಆ ಥರ ವಿ ಆರ್ ಅಲೋ ಟು ಪ್ರಾಕ್ಟೀಸ್ ಆಫ್ಟರ್ ಫೋರ್ ಓ ಕ್ಲಾಕ್ ಆ್ಯಂಡ್ ಬಿಫೋರ್ ನೈನ್ ಓ ಕ್ಲಾಕ್ ಸೊ ಹಾಗಾಗಿ ಏನಾಯಿತು ದೆನ್ ವಾಪಸ್ ಬಂದು ಬಂದು ಈ ಸಂಸ್ಥೆನ ಅನೌನ್ಸ್ ಮಾಡಿದ್ವಿ ಮಾಡಿದ್ಮೇಲೆ ಐ ವಾಸ್ ಐ ಆಮ್ ದ ಫೌಂಡಂಗ್ ಫೌಂಡಿಂಗ್ ಡೈರೆಕ್ಟರ್ ಸೊ ಮಾಡುವಾಗ ಏನಾಯ್ತು ಫ್ರೆಂಡ್ಸು ರಿಚ್ ಪೇಷಂಟ್ಸು ವೆಲ್ ವಿಷರ್ಸ್ ಕಡೆಯಿಂದ ನಾವೇನು ಮಾಡಿದ್ವಿ ಇಪ್ಪತ್ತಾರು ಕೋಟಿ ದಾನ ತಂದ್ವಿ ನಮ್ಮ ಫ್ಯಾಮಿಲಿ ಕೂಡ ಒಂದು ಸಣ್ಣ ಡೊನೇಷನ್ ಕೊಟ್ಟಿದೆ ಸೊ ಚಾರಿಟಿ ಶುಡ್ ಎಟ್ ಹೋ ಸೊ ಏನಾಯಿತು ದೆನ್ ಒಂದು 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 ಫ್ರೆಂಡ್ ಬಂದರು ಮೂರುವರೆ ಕೋಟಿಗೆ ಕೊಟ್ಟು ಓ ಒ ಪಿ ಡಿ ಬ್ಲಾಕ್ ಕಟ್ ಕೊಟ್ಟರು ಇನ್ನೊಬ್ಬರು ಫ್ರೆಂಡ್ ಹೆಲ್ಪ್ ಮೀ ಟು ಗೆಟ್ ಟೂ ಕ್ರೋರ್ಸ್ ಸ್ಪೆಷಲ್ ವಾರ್ಡ್ ಮಾಡೋಕ್ಕೆ ಇನ್ನೂ ಇನ್ನು ಜೆರೋದ ವ್ಯಾಲ್ಟೆಕ್ ಅಂತ ಮತ್ತು ಅವ್ರು ಬಂದರು ಫ್ರೆಂಡ್ಸ್ಗೆ ಅವ್ರು ಬಂದು ನಾಲ್ಕು ಆಪ್ರೇಷನ್ ತೇಟ್ರು ಎರಡೆರಡು ಆಪ್ರೇಷನ್ ಥೇಟ್ರು ಸ್ಪಾನ್ಸರ್ ಮಾಡಿದ್ರು ಮೈ ಫ್ಯಾಮಿಲಿ ಅಥ್ ಸಿವನ್ ಸಾಮಾನಿ ಇಂಟು ದಟ್ಪಾಡ್ದೆ ಇದು ಮತ್ತು ಇವಾಗ ಹದಿಮೂರು ಬೆಡ್ದು ಲೇಟೆಸ್ಟ್ ಟೆಕ್ನಾಲಜಿ ಇರುವಂಥ ಒಂದು ಐ ಸಿ ಯು ಇದೆ ಆ ಐ ಸ್ಯೂಗೆ ಮೂರುವರೆ ಕೋಟಿ ದಾನ ಕೊಟ್ಟರು ನಮ್ಮ ಆಪ್ರೇಷನ್ ಥೇಟ್ರಲ್ಲಿ ಒಂದು ಆಪ್ರೇಷನ್ ತೇಟ್ರನ್ನ ಕ್ಯಾಥ್ಲಾಬು ಮಾಡ್ಬೋದು ಆಪ್ರೇಷನ್ ಮಾಡ್ಬೋದು ಆ ಥರ ಮಾಡಿದ್ವಿ ಅದಕ್ಕೆ ಎರಡೂವರೆ ಕೋಟಿ ಮೆಷಿನ್ ಒಬ್ಬರು ದಾನ ಕೊಟ್ಟರು ಆಮೇಲಿಂದ ಲಿಫ್ಟ್ಸ್ ಬಂದ್ಬಿಟ್ಟು ವಿಂಡೋ ಎಮ್ ಎಮ್ ಐ ಮೀನ್ ದೇ ಆರ್ ಮ್ಯಾನುಫ್ಯಾಕ್ಚರ್ ಸ್ಪೇರ್ ಪಾರ್ಟ್ಸ್ ಫಾರ್ ಫೈಟರ್ ಜೆಟ್ಸ್ ಅಂತವ್ರಲ್ಲ ಅವ್ರು ಬಂದು ಮತ್ತೆ ದೇಗೆ ಮೂರು ಲಿಫ್ಟ್ ಕೊಟ್ಟರು ಆಮೇಲಿಂದ ಇನ್ನು ಇನ್ನೊಬ್ಬರು ಇನ್ನೊಂದು ಇನ್ನೊಬ್ರು ಬಂದರು ದೆನ್ ದೇಗೆ ಹೊಸ ಒ ಪಿ ಡಿ ಬ್ಲಾಕ್ ಒಂದು ಲಿಫ್ಟ್ ಕೊಟ್ಟರು ಒನ್ ಆಫ್ ಮೈ ಫ್ರೆಂಡ್ ಹೂ ಪ್ಲೇಸ್ ಗಾಲ್ಫ್ ವಿತ್ ಮೀ ಆಮೇಲಿಂದ ಕೆಳಗೆ ಸಿ ಟಿ ಸ್ಕ್ಯಾನ್ ನಾಲ್ಕೂವರೆ ಕೋಟಿ ಡೊನೇಷನ್ ಕೊಟ್ಟರು ಮತ್ತು ಮೂರು ಜನ ಆ್ಯಂಬುಲೆನ್ಸ್ ಕೇಳಿದ್ರೆ ಮೂರು ಜನ ಆ್ಯಂಬುಲೆನ್ಸ್ ಕೊಟ್ಟರು ಸೊ ನಮ್ಮ ಕಾಂಪೌಂಡರ್ಸ್ ಡೊನೇಟೆಡ್ ನಮ್ಮ ಮುಂದಕ್ಕೆ ಟೈಲ್ಸ್ ಡೊನೇಟೆಡ್ ಸ್ಮಾಲ್ ಗಾರ್ಡನ್ ಇಸ್ ಡೊನೇಟೆಡ್ ಸೊ ಈ ಥರ ಒಳ್ಳೆ ಕೆಲಸ ಮಾಡೋಕ್ಕೆ ಶುರು ಮಾಡಿದಾಗ ಬಂತು ರೈಟ್ ನಾವು ಒಂದು ನೂರಿಪ್ಪತ್ತು ಬೆಡ್ಡಿನ ವ್ಯವಸ್ಥೆ ಮಾಡಿದ್ದೀವಿ ಬಟ್ ಇಲ್ಲಿ ಅಪಾಯಿಂಟ್ ಮಾಡೋಂಥ ನರ್ಸಸ್ಸು ಎಲ್ಲರನ್ನೂ ಟ್ರೈನ್ ಮಾಡಿ ಇದಕ್ಕೆ ಅಂತಲೇ ಅಪಾಯಿಂಟ್ ಮಾಡಿದ್ದೀವಿ ಸೊ ಇಟ್ ಇಸ್ ದೇ ಡ್ಯೂಟಿ ನಾವು ದೆ ಕಾನ್ ಕಂಪ್ಲೇಂಟ್ ನಮ್ಮ ಕೆಲಸ ಅಂತ ವಿಕ್ಟೋರಿಯಲ್ ಇರುವಾಗ ಕೂಡ ಏನಾಗ್ತಾ ಇತ್ತು ನಾವು ಹೆಂಗೆ ಯಾವ ಥರ ನರ್ಸಸ್ನೆಲ್ಲ ಮೋಟಿವೇಟ್ ಮಾಡ್ತಾ ಇದ್ವಿ ಅಂದರೆ ಪ್ರತಿ ಟ್ರಾನ್ಸ್ಪ್ಲಾಂಟ್ ಆದಾಗ ಆದಾಗ ನಾವು ಡೋನರ್ಸ್ ಹಿಡ್ದು ಇಡೀ ಫ್ಯಾಮಿಲಿಗೆ ವಂಡರ್ ಲಾಲ್ ಒಂದು ಟ್ರಿಪ್ ಟ್ರಿಪ್ ಕೊಡೋದು ಇಲ್ಲ ಫೈವ್ ಸ್ಟಾರ್ ಹೋಟ್ಲಲ್ಲಿ ಒಂದು ಡಿನ್ನರ್ ಕೊಡೋದು ಆಗ ಮಾಡುವಾಗ ಏನಾಗ್ತಿತ್ತು ಅಂದರೆ ಆ ಗ್ರೂಪ್ ಸಿ ಗ್ರೂಪ್ ಡಿ ಲೆವೆಲ್ ವರ್ಕರ್ಸಲ್ಲಿ ಅವರ ಮೈಂಡ್ ಸೆಟ್ ಇಸ್ ಟು ಗೋ ಅಪ್ ದೇಸ್ಟ್ ಟು ಫೀಲ್ ಪ್ರೌಡ್ ವಿ ಕ್ರಿಯೇಟೆಡ್ ದಟ್ ಮ್ಯಾಟ್ರ್ ಆಫ್ ಪ್ರೈಡ್ ಇನ್ ದಮ್ ದೆನ್ ಅವರು ದೇಸ್ ಟು ಫೀಲ್ ಸ್ಪೆಷಲ್ ಅಮಾಂಗ್ ದೇರ್ ಪಿಯರ್ಸ್ ಗೋಯಿಂಗ್ ಟು ಫೈವ್ ಸ್ಟಾರ್ ಹೋಟೆಲ್ ಪಿಕಿಂಗ್ ಅಪ್ ಎ ಪ್ಲೇಟ್ ಅಂಡ್ ಈಟಿಂಗ್ ಅಂಡ್ ದೆನ್ ಗೋಯಿಂಗ್ ಟು ವಂಡರ್ ಲಾ ವಿತ್ ಹೋಲ್ ಫ್ಯಾಮಿಲಿ ಸೊ ಅವ್ರ ಮನೆಯವರು ಕೂಡ ಪ್ರೆಷರ್ ಇರಲಿಲ್ಲ ಆ ಥರ ವ್ಯವಸ್ಥೆಗಳನ್ನ ಸ್ಮಾಲ್ ಸ್ಮಾಲ್ ಇಂಟೆ ಇನ್ ಇನ್ಸೆಂಟಿವ್ಸ್ ಸೊ ಸ್ನೇಹಿತರು ಬರೋರು ಸ್ಪಾನ್ಸರ್ ಮಾಡೋರು ದಾನಿಗಳು ಬರೋರು ಸ್ಪಾನ್ಸರ್ ಮಾಡೋರು ಈ ಥರ ಬಿಲ್ಡ್ ಮಾಡ್ತಾ ಇದ್ವಿ ಈಗ ಇನ್ಸ್ಟಿಟ್ಯೂಟ್ ಬಂದ ಮೇಲೆ ಇಟ್ ಇಸ್ ಆಲ್ ಕ್ಲಿಯರ್ ನಾವು ಒನ್ ಟ್ವೆಂಟಿ ಬೆಡ್ ಹಾಸ್ಪಿಟ್ಲ್ ಕಟ್ಟಿದ್ದೀವಿ ಈಗ ಅಪ್ರಾಕ್ಸಿಮೇಟ್ಲಿ ಒನ್ ಟ್ವೆಲ್ವ್ ಒನ್ ತರ್ಟೀನ್ ಆಪ್ರೇಷನಲ್ ಬೆಡ್ಸ್ ಇದೆ ಸದ್ಯಕ್ಕೆ ನಾವೀಗ ಎರಡು ವರ್ಷ ಓಲ್ಡ್ ವಿ ಆರ್ ಟೂ ಇಯರ್ಸ್ ಓಲ್ಡ್ ನಾವು ಟೂ ಇಯರ್ಸ್ ಟೂ ಮಂತ್ಸ್ ಓಲ್ಡ್ ಸುಮಾರು ಒಂದು ಲಕ್ಷದ ಆರು ಸಾವಿರದ ಐನೂರ ಇಪ್ಪತ್ತೈದು ಪೇಷೆಂಟ್ಸ್ ಹ್ಯಾವ್ ವಾಕ್ಡ್ ಇನ್ ಟು ಅವರ್ ಹಾಸ್ಪಿಟಲ್ ಫಾರ್ ಆಲ್ ದ ಗ್ಯಾಸ್ಟ್ರೋಂಟ್ರಾಲಜಿ ಎಲ್ಲ ಪ್ರೊಸೀಜರ್ಸ್ ಸೇರಿ ವಿ ಹ್ಯಾವ್ ಅ ವಿ ಹ್ಯಾವ್ ಡನ್ ಅಬೌಟ್ ಒಂದು ನಲ್ವತ್ತು ಸಾವಿರ ಪ್ರೊಸೀಜರ್ ಮೂವತ್ತು ಸಾವಿರ ಪ್ರೊಸೀಜರ್ ಮಾಡಿರ್ಬೋದು ಎಂಡೋಸ್ಕೋಪಿ ಕೊಲ್ನೋಸ್ಕೋಪಿ ಯು ಎಸ್ ಇ ಆರ್ ಸಿ ಪಿ ಮೇಜರ್ ಸರ್ಜರಿ ಅಂತೆಲ್ಲ ಪ್ರಪಂಚದಲ್ಲಿ ಸೂರ್ಯನ ಕೆಳಗೆ ಏನೇನು ಟೆಕ್ನಾಲಜಿ ಇದೆ ಗ್ಯಾಸ್ಟ್ರೋಂಟ್ರಾಲಜಿ ನಮ್ಮಲ್ಲಿದೆ ಎಲ್ಲಾದೂ ಕೂಡ ಮರ್ಸಿಡೀಸ್ ಬೆನ್ಸ್ ಥರ ಹೈಯ್ ಟೆಕ್ನಾಲಜಿ ಇದೆ ಥ್ಯಾಂಕ್ಸ್ ಟು ಮೈ ಡೋನರ್ಸ್ ಅದಾದ ಕೂಡಲೇ ಏನಾಗುತ್ತೆ ಅಂದರೆ ಇನ್ನೊಂದು ಏನಂದರೆ ಪ್ರಪಂಚದಲ್ಲಿ ಸೂರ್ಯನ ಕೆಳಗೆ ಏನೇನು ಆಪರೇಷನ್ ಆಗುತ್ತೆ ಎಲ್ಲ ನಾವು ಮಾಡ್ತೀವಿ ಸೋಫಾರ್ ಆ್ಯಂಡ್ ಎವ್ರಿಥಿಂಗ್ ಆ್ಯಂಡ್ ಎಮ್ ಆಲ್ಮೋಸ್ಟ್ ಬಿಕಾಸ್ ಆಫ್ ಗೌರ್ಮೆಂಟ್ ಇನ್ಶೂರೆನ್ಸಸ್ ವೇರಿಯಸ್ ಸ್ಕೀಮ್ಸ್ ಸಿ ಎಂ ರಿಲೀಫ್ ಫಂಡ್ ಸೆಂಟ್ರಲ್ ಗೌರ್ಮೆಂಟ್ ಹೆಲ್ತ್ ಸ್ಕೀಮ್ ಸ್ಟೇಟ್ ಗೌರ್ಮೆಂಟ್ ಹೆಲ್ತ್ ಸ್ಕೀಮ್ ಲಾಡ್ ಆಫ್ ಸ್ಕೀಮ್ಸ್ ಇ ಎಸ್ ಐ ಸ್ಕೀಮ್ಸ್ ಸೋ ಮೆನಿ ಸ್ಕೀಮ್ಸ್ ಇದೆ ಸ್ಕೀಮ್ಸ್ ಇರೋದ್ರಿಂದ ವಿ ಹ್ಯಾವ್ ಕ್ರಿಯೇಟೆಡ್ ಎ ನೈಸ್ ಹೈ ಆ್ಯಂಡ್ ದೊಡ್ಡ ವೆಯಕ್ ಒಂದು ವ್ಯವಸ್ಥೆನ ಕ್ರಿಯೇಟ್ ಮಾಡಿ ಏನಾಗಿದೆ ನಮಗೆ ಬಂದಿರೋ ಪೇಷಂಟ್ಸಲ್ಲಿ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟಿಗೆ ಫ್ರೀ ಟ್ರೀಟ್ಮೆಂಟ್ ಈಗ ಹದಿನೈದು ಹದಿನಾಲ್ಕು ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಿದ್ದೀವಿ ನಾಡಿದ್ದು ಹದಿನೈದನದು ಮಾಡ್ತೀವಿ ಸೊ ಬಿಕಾಸ್ ಲಾಸ್ಟ್ ಟೆನ್ ಮಂತ್ಸಲ್ಲಿ ಲಿವರ್ ಟ್ರಾನ್ಸ್ಪ್ಲಾಂಟ್ ಶುರು ಮಾಡಿದ್ವಿ ಹದಿನೈದಿಂದ ಮಾಡ್ತೀವಿ ಆಲ್ ಆಫ್ ಹಂಡ್ರೆಡ್ ಪರ್ಸೆಂಟ್ ಫಾರ್ ಸಕ್ಸಸ್ ಇದೆ ಆಮೇಲಿಂದ ಏನಾಗಿದೆ ಟೀಮ್ ಕ್ರಿಯೇಟ್ ಮಾಡಿದ್ದೀವಿ ಇದು ನ್ಯೂ ಎಕ್ಸ್ಪೆರಿಮೆಂಟ್ ಇನ್ ಗೌರ್ಮೆಂಟ್ ವ್ಯವಸ್ಥೆಯಲ್ಲಿ ಹಿಸ್ಟ್ರಿ ಬಿಕಾಸ್ ಯಾಕೆ ಹಿಸ್ಟ್ರಿ ಅಂದರೆ ಒಂದು ಪೇಷಂಟ್ ಒಳಗೆ ಬಂದರೆ ನಾವು ಆ ಪೇಷನ್ ಅಟೆಂಡನ್ಸ್ನ ಒಳಗೆ ಬಿಡೋಲ್ಲ ಓಹ್ ಬರೀ ಪೇಷಂಟ್ ಮಾಡ್ತಾರ ಇರ್ತಾರೆ ನಾವು ಪೂರ್ತಿ ನೋಡ್ಕೊಳ್ತೀವಿ ಊಟದ ಟೈಮಿಗೆ ಮಾತ್ರ ಅವ್ರು ಬರ್ತಾರೆ ಇನ್ಫ್ಯಾಕ್ಟ್ ಊಟ ಕೂಡ ಇಸ್ಕಾನ್ ನಿಂದ ನಾವು ವಿ ಬೈ ಊಟ ಫ್ರಮ್ ಇಸ್ಕಾನ್ ವಿ ಬೈ ದಿಟ್ ನಾಟ್ ಡೊನೇಷನ್ ಬಟ್ ವಿ ಬೈ ಇಟ್ ಫ್ರಮ್ ದ್ ಆಮೇಲಿಂದ ಸೊ ಮದುವೆ ಥರ ದಿನ ಊಟ ಮಾಡಿಸ್ತಾರೆ ಆಮೇಲಿಂದ ಒಂದು ಬಂದು ಯೂನಿಫಾರ್ಮಿ ಒಳಗೆ ಮಲ್ಕೊಂಡ್ರೆ ಬೇರೆ ಸರ್ಕಾರಿ ವ್ಯವಸ್ಥೆ ಥರ ಹಾಟ್ ಸ್ಪೆಷಲಿಸ್ಟ್ ನೋಡ್ಕೊಂಬ ಲಂಗ್ ಸ್ಪೆಷಲಿಸ್ಟ್ ನೋಡ್ಕೊಂಬ ಆ ಥರದಲ್ಲೇ ಏನಿಲ್ಲ ಸೊ ನಾವೇನು ಮಾಡಿದ್ದೀವಿ ಅವ್ರಿಗೆ ಹಾರ್ಟ್ ಸ್ಪೆಷಲಿಸ್ಟ್ ಬೇಕಂದರೆ ಹಾರ್ಟ್ ಸ್ಪೆಷಲಿಸ್ಟೇ ಬೆಡ್ಡಿಗೆ ಬರ್ತಾರೆ ಲಂಗ್ ಸ್ಪೆಷಲಿಸ್ಟ್ ಬೇಕಂದರೆ ಲಂಗ್ ಸ್ಪೆಷಲಿಸ್ಟೇ ಬೆಡ್ಡಿಂಗ್ ಬರ್ತಾರೆ ಅವ್ರು ಬೆಡ್ ಬಿಟ್ಟು ಆಚೆ ಈಚೆ ಹೋಗಂಗಿಲ್ಲ ಈಗ ನೀವು ನಮ್ಮ ಆಸ್ಪತ್ರೆ ಒಳಗೆ ಬಂದರೆ ನಿಮ್ಗೆ ನೂರಿಪ್ಪತ್ತು ಇಪ್ಪತ್ತು ಪೇಷಂಟ್ಸ್ ಇದ್ದಾರೆ ಅಂತ ಕಾಣಿಸೋದಿಲ್ಲ ಯು ಡೋಂಟ್ ಸಿ ವೀಲ್ ಚೇರ್ಸ್ ವಾಕಿಂಗ್ ಅಕ್ರಾಸ್ ಯು ವಿಲ್ನಾಟ್ ಸಿ ಎನಿಥಿಂಗ್ ಅಂದರೆ ಕಾಣಿಸಲ್ಲ ಆ ಥರ ಆಮೇಲಿಂದ ಲಂಗ್ ಸ್ಪೆಷಲಿಸ್ಟ್ ಅಲ್ಲೇ ಬರ್ತಾರೆ ಎಕೋಕಾರ್ಡಿಯೋಗ್ರಫಿ ಬೆಡ್ ಆಗುತ್ತೆ ಡಯಾಲಿಸಿಸ್ ಬೆಡ್ ಅಲ್ಲೇ ಆಗುತ್ತೆ ಆಲ್ ಆಕ್ಸೆಸರಿ ಕನ್ಸಲ್ಟೆಂಟ್ಸ್ ಕಮ್ ಫಾರ್ ಗ್ಯಾಸ್ ನಮ್ಮ ಅವ್ರ ಬೆಡ್ಗೆ ಬಂದು ಮಾಡ್ತಾರೆ ಇನ್ನೊಂದೇನೆಂದರೆ ನಮ್ಮಲ್ಲಿ ಇಡೀ ಕ್ಯಾನ್ಸರ್ಗಳಲ್ಲಿ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಕ್ಯಾನ್ಸರ್ ಇಸ್ ನಮ್ಮದು ಗ್ಯಾಸ್ಟ್ರೋಂಟ್ರಶನಲ್ ಕ್ಯಾನ್ಸರ್ಸ್ ಹಂಗಿರೋದ್ರಿಂದ ನಮ್ಮಲ್ಲಿ ಆಪ್ರೇಷನ್ ಮಾಡಿರೋ ಪೇಷೆಂಟ್ಗೆ ನಮ್ಮಲ್ಲೇ ಕೀಮೊಥೆರಪಿ ಶುರು ಮಾಡಿದ್ವಿ ಫಾರ್ ಎಕ್ಸಾಂಪಲ್ ಡಾಕ್ಟರ್ ಶೇಖರ್ ಪಾಟೀಲ್ ವೆರಿ ವೆಲ್ ನೌನ್ ಮೆಡಿಕಲ್ ಆಂಕಾಲಜಿಸ್ಟ್ ಈಸ್ ಆರ್ ಆಂಕಾಲಜಿ ಟೀಮ್ ಸೊ ಎವ್ರಿ ಡೇ ಒನ್ ಟು ಟೂ ತರ್ಟಿ ಡೆಡಿಕೇಟೆಡ್ ಕ್ಯಾನ್ಸರ್ ಕ್ಲಿನಿಕ್ಸ್ ಮಾಡ್ತೀವಿ ಸೊ ನಮ್ಮಲ್ಲೇ ಆಪ್ರೇಷನ್ ಆಗಿರೋ ನಮ್ಮಲ್ಲೇ ಕೀಮು ನಮ್ಮಲ್ಲೇ ಇದು ಹಂಗೆ ಮತ್ತು ಇಷ್ಟೆಲ್ಲ ಮಾಡಿ ಕೂಡ ಬಿಕಾಸ್ ಆಫ್ ವಿ ಆರ್ ಸರ್ವಿಸಿಂಗ್ ಆಲ್ ಅದರ್ Uh, various insurance uh, insurances. Just Madi Koda because we have seen now just the patient notes we are in a profit of 15-20 crores So <laughs> oh, yes, yes. So good to hear this yeah, yeah, so good to it's hear a, this. Because it's a nice vehicle to service government. super speciality I wish you know it reaches millions and millions of people to know that you know such

ಟೀಚಿಂಗ್ ಇನ್ಸ್ಟಿಟ್ಯೂಟ್ಸ್ ಆಮೇಲೆ ಹಾಸ್ಪಿಟಾಲಿಟಿ ವಿಸ್ಪಿಟಾಲಿಟಿ ಬಿಕಾಸ್ ತುಂಬಾ ಜನ ಬರ್ತಾರೆ ವಿ ವಿ ಕಾಂಟ್ ಕಾಂಟ್ ದಟ್ ದಟ್ ಹ್ಯಾಂಡಲ್ ಅದು ಯಾರು ತಪ್ಪು ಅಲ್ಲ ವ್ಯವಸ್ಥೆ ಯಾರ್ದು ನೋ ಬಡಿ ಫಾಲ್ಟ್ ಇಟ್ ಇಸ್ ಸೊ ಹಂಗಿರುವಾಗ ಏನಾಗ್ತಿತ್ತು ಅಂದರೆ ಒನ್ ಸೆಕ್ಟರ್ ಆಫ್ ಜನ ಬರೋರು ಸೊ ವಿ ಹ್ಯಾವ್ ಕ್ರಿಯೇಟೆಡ್ ಹಾಸ್ಪಿಟಾಲಿಟಿ ಇನ್ ಅವರ್ ಸಿಸ್ಟಮ್ ಸೊ ವಿತೌಟ್ ಪಬ್ಲಿಸೈಸಿಂಗ್ ಯಾರಿಗೂ ಗೊತ್ತಿಲ್ಲ ಯಾರಿಗೂ ಹೇಳಿಲ್ಲ ಎಲ್ಲೂ ವಿ ಹ್ಯಾವ್ ನಾಟ್ ಔಟ್ ಆ್ಯಂಡ್ ಸ್ಪೋಕನ್ ಅಬೌಟ್ ಇಟ್ ಎಲ್ಲೂ ಹೇಳದೆ ಇರೋದ್ರಿಂದ ಹೇಳ್ದೇ ಆದರೆ ಕೂಡ ಒಂದು ಲಕ್ಷದ ಆರು ಸಾವಿರ ಪೇಷಂಟ್ ಎರಡು ವರ್ಷದಲ್ಲಿ ಬಂದಿದ್ದಾರೆ ಅಂದರೆ ಐ ಮೀನ್ ನೌ ವಿ ಆರ್ ಟ್ರೀಟಿಂಗ್ ದ ಓನ್ಲಿ ನೀಡಿ ಪೀಪಲ್ ಸೊ ಡಾಕ್ಟರ್ಸ್ ಈಗ ನಲವತ್ತೆಂಟು ಇಂಟರ್ನ್ಯಾಷನಲ್ ಪೇಷಂಟ್ಸ್ ಟ್ರೀಟ್ ಮಾಡಿದ್ದೀವಿ ವಿ ಗೆಟ್ ಪೇಷಂಟ್ಸ್ ಫ್ರಮ್ ಬೆಂಗಾಲ್ ಬಿಹಾರ್ ಆಂಧ್ರ ತಮಿಳ್ನಾಡು

ನೋ ಜೆನ್ ಜನರ್ಲ ಇಟ್ಸ್ ಹ್ಯೂಮನ್ ಬೀಯಿಂಗ್ ಅಷ್ಟೇ ಜನರಲ್ ಇಟ್ಸ್ ಇಟ್ಸ್ ಹ್ಯೂಮನ್ ಬೀಯಿಂಗ್ ಟು ಹ್ಯೂಮನ್ ಬೀಯಿಂಗ್ ವೆರಿ ಕ್ಲಿಯರ್ ಕಿಡ್ನಿಯಲ್ಲಿ ಕಪಲ್ ಆಫ್ ಕಾಂಪ್ಲಿಕೇಟೆಡ್ ಟೆಸ್ಟ್ ಮಾಡಿಸ್ತೀವಿ ಲಿವರ್ ಅಲ್ಲಿ ಏನಿಲ್ಲ ಬ್ಲಡ್ ಗ್ರೂಪ್ ಮ್ಯಾಚ್ ಆದರೆ ಸಾಕು ಎಮರ್ಜೆನ್ಸಿ ಸಿನ್ ಬ್ಲಡ್ ಗ್ರೂಪ್ ಮ್ಯಾಚ್ ಆಗಿದ್ರೆ ಕೂಡ ಚಾನ್ಸ್ ಇನ್ incompatible and healthy Kidney And then is there a preferential treatment for, you know, organs to be given to people who are uh, at a younger age or Illa, older age? Illa. Nothing there like are, that? Illa, Illa. There are scientific scores about the severity of disease. Oh. MELD score. It's called MELD score. Mild score. Mild score. Oh. score. Uh, no, emergencially we look into that. We have hmm. there are set science is clear, hmm. criteria is clear, law hmm. is clear, yella clear. Nothing. It, it's a well oiled mechanism. I'll try to clear this. See yes. what happens is

but uh, when you had to undergo this, you know, what what was that, you know, your family went through? because uh, i think, you know, we all have that kind of a apprehension, bro, transplant, akhita, antaraj, with bhayanad, yestu thara i mean, to be put it as raw as it can get. but uh, what was that, you know, that you all had to undergo as a family when you were asked to, you know, undergo this transplant Rupti. ಫಸ್ಟ್ ಹೇಳಿದ ತಕ್ಷಣ ಅಂತೂ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಟು ಡೈಜೆಸ್ಟ್ ಇಟ್ ಬಟ್ ಐ ಹ್ಯಾಡ್ ಕೈಂಡ್ ಆಫ್ ಫೀಲಿಂಗ್ ದಟ್ ಐ ಶುಡ್ ಲೀವ್ ನಂಗೆ ಬದುಕಬೇಕು ಅಂತ ಆಸೆ ಇದೆ ತುಂಬ ಇವತ್ತಿಗೂ ಇದೆ ನನ್ನ ಮಕ್ಕಳನ್ನ ಹುಟ್ಟಿಸಿದ್ದೀನಿ ಐ ವಾಂಟ್ ಸಿ ದೇರ್ ಹ್ಯಾಪಿನೆಸ್ ಅಂತ ಇತ್ತು ಲಿವರ್ ಕಾರ್ಡಿನೇಟರ್ ಡಾಕ್ಟರ್ ಹೇಳಿದ ತಕ್ಷಣ ಐ ಆ್ಯಂಡ್ ಮೈ ಹಸ್ಬೆಂಡ್ ವರ್ ಇನ್ ಟ್ರಾನ್ಸ್ ವಿ ಕುಡ್ ನಾಟ್

ನಮಗೆ ಮಾಡಬೇಕು ಅಂತೇನಿಲ್ಲ ನಿಮ್ಗೆ ಮಾರಬೇಕು ಅನ್ಸಿದ್ರೆ ಮಾರಿಬಿಡಿ ಈಗಲ್ದೇನು ಯಾವಾಗ ಮಾರ್ತೀರ ಮನೆಯ ಬಟ್ ಆ ಮೂಮೆಂಟಲ್ಲಿ ಮನೆ ಮಾರೋದು ಕಷ್ಟ ಯಾರೀ ಓಡಾಡಿ ಮನೆ ಮಾರಬೇಕು ನಾನು ಹಿಂಗೆ ನಮ್ಮ ಹಸ್ಬೆಂಡ್ ನನ್ನ ಹಿಂದೆ ಆಲ್ ನಾಟ್ ವೆರಿ ಯಂಗ್ ಈಸ್ ಈ ವಾಸ್ ಆಲ್ಸೋ ಅರೌಂಡ್ ಸಿಕ್ಸ್ಟಿ ದಟ್ ಟೈಮ್ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಫಾರ್ ಅಸ್ ಟು ಡೈಜೆಸ್ಟ್ ದ್ಯಾಟ್ ಬಟ್ ಆ್ಯಂಡ್ ಐ ಫೀಲ್ ಪೀಪಲ್ ಅವ್ರಿಗೂ ಗೊತ್ತು ನಾವು ಮನೆ ಮಾರ್ತೀವಿ ತುಂಬ ಜನ ಏನಾರು ಇದ್ದರೆ ಒಂದು ಫೋನ್ ಕಾಲ್ ಡಿಸ್ಟೆನ್ಸ್ ಇದೆ ಅಂತ ಹೇಳ್ತಾರೆ ಸರ್ ಬಟ್ ಯಾರು ಆ್ಯಕ್ಚುಲಿ ಬಂದು ನಿಂತು ಯಾರೂ ಏನೂ ಇದು ಮಾಡೋದಿಲ್ಲ ಏ ನಮ್ಮದು ಮನೆ ಇದೆ ಬೇಕಾದ್ರೆ ಅದನ್ನು ಒತ್ತೆ ಹಾಕ್ಕೊಂಡು ನೀವು ಸಾಲ ತೊಗೊಳ್ಳಿ ನಮ್ಮ ಗೋಲ್ಡ್ ಕೊಡ್ತೀವಿ ಸಾಲ ತೊಗೊಳ್ಳಿ ಅಂದ್ ಬಟ್ ಆ ಮೂಮೆಂಟಲ್ಲ ಯಾರ್ದೋ ಗೋಲ್ಡ್ ಇಟ್ಟು ಯಾರ್ದೋ ನಮಗೆ ಯಾರು ಓಡಾಡ್ತಾರೆ ಸೊ ಬಟ್ ಐ ಹ್ಯಾಡ್ ಒನ್ ಟು ತ್ರೀ ಫ್ರೆಂಡ್ಸ್ ಆಫ್ ಮೈನ್ ವಿತೌಟ್ ಆಸ್ ಟೆಲಿಂಗ್ ದೆಮ್ ನಮ್ಮ ಡೈರೆಕ್ಟಾಗಿ ಅವ್ರಿಗೆ ಹೇಳೂ ಇಲ್ಲ ಈ ಥರ ಆಗಿದೆ ಅಂತ ನಮ್ಮ ಫಂಡ್ಸು ಜನ್ರೇಟ್ ಆಯಿತು ಒನ್ ಲೇಡಿ ಬೈ ನೇಮ್ ಉಷಾ ಶೂ ಟೇಕರ್ ನೇಮ್ ಅವ್ರದ್ದು ರಿಟೈರ್ಮೆಂಟ್ ಫಂಡ್ಸ್ ಟ್ವೆಂಟಿ ಏಯ್ಟ್ ಲ್ಯಾಕ್ಸ್ ಡೈರೆಕ್ಟ್ ಚೆಕ್ ಶಿ ಗೇವ್ ಆ್ಯಂಡ್ ಒನ್ ಆಫ್ ಮೈ ಕಲೀಗ್ ಉಷಾ ಹರ್ ನೇಮ್ ಇಸ್ ಆಲ್ಸೋ ಉಷಾ ಶಿ ಗೇವ್ ಅಸ್ ಫಿಫ್ ಫೈ ಲ್ಯಾಕ್ಸ್ ಸೊ ಅಲ್ಲೇ ತರ್ಟಿ ತ್ರೀ ಲ್ಯಾಕ್ಸ್ ಆಗೋಯ್ತು ಇನ್ನು ಮೂರ್ನಾಲ್ಕು ಲಕ್ಷ ನಮ್ಮ ಹತ್ರನೂ ಇತ್ತು ಸೊ ಹೆಂಗೋ ಆಯಿತು ಆಮೇಲೆ ಕೂಡ ತುಂಬ ಖರ್ಚಿದೆ ಲಾಟ್ ಆಫ್ ಆಫ್ಟರ್ ಟ್ರಾನ್ಸ್ಪ್ಲಾಂಟ್ ಹನ್ನೆರಡು ಸಾವಿರ ಖರ್ಚಾಗುತ್ತೆ ಎಲೆಕ್ಟ್ರಾನ್ ಇಟ್ ರೆಡ್ಯೂಸಸ್ ಬಟ್ ಆವಾಗೆಲ್ಲ ಅದು ದಟ್ ಇಟ್ಸ್ ಆಲ್ಫ್ ವಾಸ್ ವೆರಿ ಡಿಫಿಕಲ್ಟ್ ಫಾರ್ ಅಸ್ ಬಟ್ ಏನು ಅಂದರೆ ಮೈ ಚಿಲ್ಡ್ರನ್ ಆ್ಯಂಡ್ ಮೈ ಹಸ್ಬೆಂಡ್ ದೆಸ್ ಸ್ಟುಡ್ ಲೈಕ್ ಎ ಪಿಲ್ಲರ್ ಆಫ್ ಸ್ಟ್ರೆಂತ್ ಟು ಮಿ ಆ್ಯಂಡ್ ಡಾಕ್ಟರ್ ರಾಜೀವ್ ಲೋಚನ್ ಹೂಮ್ ಐ ಶುಡ್ ಮೆನ್ಷನ್ ಆ್ಯಂಡ್ ಡಾಕ್ಟರ್ ಸೋನಲ್ ಅಸ್ತಾನ They told me, Madam, if you are uh, positive in your approach, I promise you, you will dance in your son's wedding. Because mm -hmm. my son's wedding was fixed, and we had stalled that wedding because of my health issue. Said I will promise you, but first you have to make up your mind. And as he promised, and I had a very positive mind, I came back. I had a very neat surgery, and after the surgery, also I my health within three months I got back to work. Also, I. ಆಫ್ಟರ್ ದಟ್ ಐ ಆಪ್ ಮೈ ಡಿಪಾರ್ಟ್ಮೆಂಟ್ ಆಲ್ಸೋ ಐ ಟ್ರೈ ಟ್ ಥ್ರೂ ರಿ ಎಂಬರ್ಸ್ಮೆಂಟ್ ಸಮ್ ಫಿಫ್ಟಿ ಪರ್ಸೆಂಟ್ ಆಫ್ ಇಟ್ ಐ ಗಾಟ್ ವಾಟ್ ಎವರ್ ಇಟ್ ಇಸ್ ಬಟ್ ಏನು ಅಂದರೆ ಮನೆ ಹೋಯ್ತು ಏನೋ ಕಷ್ಟಪಟ್ಟು ಮಾಡ್ಕೊಂಡಿದ್ವಿ ಮನೆ ಹೋಯ್ತು ಆ ಲಿವರ್ ಟ್ರಾನ್ಸ್ಪ್ಲಾಂಟ್ ಕ್ಯಾನ್ಸರ್ ಗಿನ್ಸರ್ ಇದ್ದಿದ್ದರೆ ಐ ಆಲ್ವೇಸ್ ವಿಲ್ ದರ್ ವಾಸ್ ಅ ಸೊಲ್ಯೂಷನ್ ಫಾರ್ ಇಟ್ ವಾಟ್ ಎವರ್ ವಾಸ್ ದ ಡಿಸೀಸ್ ಐ ಆಮ್ ಸೋ ಥ್ಯಾಂಕ್ಫುಲ್ ಟು ಯುವರ್ ಡಾಕ್ಟರ್ ಫ್ರೆಟರ್ನಿಟಿ ದಟ್ ದೇರ್ ವಾಸ್ ಅ ಸೊಲ್ಯೂಷನ್ ಸೊಲ್ಯೂಷನ್ ನಂಗೆ ಅದು ಅದು ಐ ಆಲ್ವೇಸ್ ಹ್ಯಾವ್ ಬಿಗ್ respect <laughs> respect for the doctor you are says the most noble profession how the, how the, uh, i mean like, that's how it is it can change lives i mean it can change families and other, uh, of course, yes. Even on the day of the transplant, when we have that uh, Jivan Sartakate Wing, we have to, they have to explain to me that pros and cons, mm -hmm. uh, Doctor Ajit Lochan and Sonal Asthana. Was... Jiva is a government body. Yeah. Uh -huh. So they are uh, allowed, they are the people who allocate organs. Mm -hmm. They are the people who come and see, this organ you So that's the only portal on which you know you can. It's not portal. It's uh -huh. an organization. Sarkari, it's an organization. sarkari organization. Uh, okay. Way back in 2015, uh, Shyosala. ಅದಕ್ಕಿನ್ನ ಮೊದಲು ಪ್ರೈವೇಟ್ ಸಿ ಸಿಕೆ ಅಂತಿತ್ತು ಐ ಓನ್ಲಿ ವಿ ಓನ್ಲಿ ಪಿಚ್ಡ್ ಇನ್ ವಿತ್ ಒನ್ ಶೂಸ್ ಅಂತ ಐ ಶುಡ್ ಟೇಕ್ ಇಸ್ ನೇಮ್ ಐ ಎ ಎಸ್ ಆಫೀಸರ್ ಈಗ ಶಾಲಿನಿ ರೆಜಿನಿಷ್ ಅಂತಿದ್ದಾರೆ ಸೊ ವಿ ವರ್ಕ್ ವಿತ್ ಹ್ಮ್ ಅಂಡ್ ದೆನ್ ಕ್ರಿಯೇಟೆಡ್ ದಟ್ ಜರ್ಸಿ ಸಿಕೆ ಇನ್ ಟು ಎ ಗೌರ್ಮೆಂಟ್ ಆರ್ಗನೈಸೇಷನ್ ಸೊ ವಿ ಪ್ಲೇಡ್ ವಿ ಸ್ಪೆಂಡ್ ಆಲ್ಮೋಸ್ಟ್ ಒನ್ ಅಂಡ್ ಹಾಫ್ ಟೂ ಇಯರ್ಸ್ ಇನ್ ಕ್ರಿಯೇಟಿಂಗ್ ಇಟ್ ಅಂಡ್ ಬಿಲ್ಡಿಂಗ್ ಇಟ್ ಸೊ ಸರ್ಕಾರಿ ವ್ಯವಸ್ಥೆಯಲ್ಲಿ ನಾವು ಜೀವ ಸಾರ್ಥಕತೆ ಇಸ್ ಪಾರ್ಟ್ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇಟ್ ಅದು ಬಂದ್ಮೇಲೆ ವೆಬ್ಸೈಟ್ ಹೆಲ್ತ್ ಬಿಲ್ಡಿಂಗ್ ಮಾಗಡಿ ರೋಡಲ್ಲಿ ಹೆಲ್ತ್ ಆಫೀಸ್ ಇದೆಯಲ್ಲ ಅಲ್ಲಿ ಸಿಕ್ಸ್ ಫ್ಲೋರ್ಲಿದೆ ಸೊ ಆಮೇಲೆ ವೆಬ್ಸೈಟ್ ಬಂತು ಅಲೋಕೇಶನ್ ಸಿಸ್ಟಮ್ ಬಂತು ಇಟ್ ಬಿಕೇಮ್ ರಿಯಲಿ ದಿಸ್ ಥಿಂಗ್ ಅದಕ್ಕೆ ನಾವು ಮೊದಲ ಆಫ್ಕೋರ್ಸ್ ದರ್ ವಾಸ್ ವಾಲಂಟರಿ ಆರ್ಗನೈಸೇಷನ್ ಕಾಲ್ಸ್ ಎಚ್ ಸಿ ಕೆ ವಿಚ್ ವಾಸ್ ಹೆಲ್ಡ್ ಬೈ ಪ್ರೈವೇಟ್ ಪೀಪಲ್ ಆ್ಯಂಡ್ ಹೂ ಆರ್ ಡೂಯಿಂಗ್ ಅ ಗ್ರೇಟ್ ಜಾಬ್ ದೆನ್ ವಿ ಹಾ ಟು ಗಿವ್ ಲೀಗಲ್ ಸಿಸ್ಟಮ್ ಟು ದಿಸ್ ದೆನ್ ಬ್ರಾಟ್ ಇನ್ ಜೀವ ಸಾರ್ಥಕತೆ ಸೊ ಪ್ರೈವೇಟಲ್ಲಾಗಲಿ ಗೌರ್ಮೆಂಟಲ್ಲಾಗಲಿ ಎಲ್ಲೇ ಬ್ರೈಂಡೆಡ್ ಡಿಕ್ಲರೇಷನ್ ಇದ್ರೆ ಕೂಡ ಸೊ ಇಟ್ ಹ್ಯಾಸ್ ಟು ಬಿ ನೋಟಿಫೈಡ್ ಟು ಜೀವಸ್ ಸಾರ್ಥಕತೆ ದೆನ್ ವಿ ಹವ್ ರೀ ರೂಲ್ಸ್ ಕ್ರೈಟೀರಿಯಾಸ್ ದೇ ವಿಲ್ ಓವರ್ಸ್ ಇ ಕ್ರೈಟೀರಿಯಾಸ್ ದೆನ್ ಓವರ್ಸ್ ಇದು ಇದು ಯಾರಿಗೋಗಬೇಕು ಹೆಂಗೆ ಹೋಗ್ಬೇಕು ಅಂತ ದೆನ್ ದೇ ಕ ಮೀನ್ ಆ್ಯಂಡ್ ಅಫ್ಕೋರ್ಸ್ ಇಲ್ಲಿ ಕೋರ್ಡಿನೇಟರ್ಸ್ ಆ್ಯಂಡ್ ಕ್ಲಿನಿಕಲ್ ಸೈಕಾಲಜ್ ಎಲ್ಲ ಇರ್ತಾರೆ ದೇ ಪ್ಲೇ ವೆರಿ 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 ಬಿಗ್ ರೋಲ್ ಎಮೋಷ್ನಲಿ Mm. Mm, because they are the ones who we doctors will talk only during surgery or during mm. examination mm. they are the people who really sit and really emotionally Give connect yeah, she just work. like how she took the name mm. they play an important role it's a, it's a basically a teamwork big yeah. team work ahlinda yeah. comes your finances yeah first uh, first they have to tell us mm. what is it mm. how, how to prepare work, you prepare, <laughs> mentally prepare you

ಟು ಗ್ಯಾರೆಟ್ ಪಾಪ ಇವ್ರದ್ದು ಈಗ ನಾವು ಇನ್ಸ್ಟಿಟ್ಯೂಟ್ ಕಟ್ಟಿದ್ಮೇಲೆ ನಮ್ಗೆ ಏನು ಅರ್ಥ ಆಗ್ತದೆ ಅಂದರೆ ನಾವು ಇಷ್ಟು ವರ್ಷ ಅನ್ಕೊಳ್ತಾ ಇದ್ವಿ ಟ್ರಾನ್ಸ್ಪ್ಲಾಂಟೆ ಕಷ್ಟ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಳ್ಳೋಕ್ಕೆ ಮೂವತ್ತು ಲಕ್ಷ ಹುಡ್ಕೋದೇ ಕಷ್ಟ ಆ ಥರ ಅಂದ್ಕೊಳ್ತಾ ಇದ್ವಿ ಐ ಟೆಲ್ ಯು ವಿ ಡೋಂಟ್ ಟೇಕ್ ಪ್ರೈಡ್ ಇನ್ ಟ್ರಾನ್ಸ್ಪ್ಲಾಂಟ್ ಅಂತ ಬರೀ ಸೂಪರ್ ಸ್ಟಾರ್ ಇದ್ದಂಗೆ ಇಟ್ ಇಸ್ ಓನ್ಲಿ ಟೆನ್ ಪರ್ಸೆಂಟ್ ಆಫ್ ಅವರ್ ಹೋಲ್ ವರ್ಕ್ ವಿಡು ನಾವು ನಮಗೆ ಜನಕ್ಕೆ ತೋರ್ಸೋಕ್ಕೆ ಪೀಪಲ್ ಆರ್ ಶೋ ಹೇ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ ಅಂತ ಐ ಆಮ್ ನಾಟ್ ಟೇಕಿಂಗ್ ಪ್ರೈಡ್ ದಟ್ ನಾವು ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ ಅಂತ ನೋ ವಿ ವಿರ್ಸ್ ಇನ್ಫ್ಯಾಕ್ಟ್ ಇಪ್ಪತ್ತು ಜನ ಮು ಇಪ್ಪತ್ತು ಜನ ವೆಯ್ಟ್ ಮಾಡುವಾಗ ಒಬ್ಬರಿಗೆ ಆರ್ಗನ್ ಸಿಗುತ್ತೆ ಇವ್ರದ್ದು ಮೂವತ್ತು ಲಕ್ಷದಲ್ಲಿ ಮುಗಿದೋಗುತ್ತೆ ವೇರ್ ಆಸ್ ಆರ್ಗನ್ ಸಿಗದೆ ಇದ್ರೆ ಇವ್ರಿಗೆ ಆರ್ಗನ್ ಸಿಗದೆ ಇದ್ರೆ ಶೂಡ್ ಹವ್ ಗಾನ್ ಟು ಐ ಸಿ ಯು ಅಟ್ ಲೀಸ್ಟ್ ಟೆನ್ ಟೈಮ್ಸ್ ಇನ್ ಎ ಪ್ರೈವೇಟ್ ಹಾಸ್ಪಿಟಲ್ ಈಸ್ ಟೈಮ್ ಯು ಲ್ಯಾಂಡ್ ಅಪ್ ಸ್ಪೆಂಡಿಂಗ್ ತ್ರೀ ಆ್ಯಂಡ್ ಹಾಫ್ ಆ್ಯಂಡ್ ಟು ಫೈವ್ ಲ್ಯಾಕ್ಸ್ ಆ್ಯಂಡ್ ಯು ಡೋಂಟ್ ಸರ್ವೈವ್ ನೀವು ತಿಂಗಳಿಗೆ ಮೂರುವರೆ ಐದು ಲಕ್ಷ ಖರ್ಚು ಮಾಡ್ತೀರಿ ಮತ್ತೆ ಬದುಕಲ್ಲ ನಾವು ಅವ್ರಿಗೆ ಸಹಾಯ ಮಾಡ್ತಾ ಇದ್ದೀವಿ ಈಗ ನಮ್ಮ ಐ ಸಿ ಯು ಬರೀ ಐದು ಸಾವಿರ ರೂಪಾಯಿ ಪರ್ ಡೇ ವಿಗೀವಿ ಇಂಜೆಕ್ಷನ್ಸ್ ಬರ್ತು ಒನ್ ಒನ್ ಆ್ಯಂಡ್ ಹಾಫ್ ಲ್ಯಾಕ್ಸ್ ಬಟ್ ಸ್ಟಿಲ್ ವಿ ಐ ಟೇಕ್ ಪ್ರೈಡ್ ಇನ್ ದಟ್ ಸಿಸ್ಟಮ್ ಆಫ್ಕೋರ್ಸ್ ಮನೆಯವ್ರಿಗೆ ಅರ್ಥ ಆಗೋಲ್ಲ ದೇವರು ಸಿಗಲಿಲ್ಲ ಸತ್ತೋಯ್ತು ಈ ಥರ ಎಲ್ಲ ಕಮೆಂಟ್ಸ್ ಬರುತ್ತೆ ಬಟ್

Whole, it, two generations are destroyed. Yes. So, I mean, what happens is when we have to create something. We tried, we worked so hard for 18 years, and gave up all the corporate jobs, gave up all big big jobs here, <laughs> and, and then we did this. Touch it so happy. Even now, I One as an auto driver, one as a man, one fellow as a KSRTC guy."

ಆಮೇಲೆ ಯಾಕೆ ಹೆಲ್ತ್ ಕಷ್ಟ ಆಗುತ್ತೆ ಅಂದರೆ ನಾವು ವಿ ಆರ್ ಅನಲೈಸಿಂಗ್ ದ ಸೈಕಾಲಜಿ ನೀವು ಚಿನ್ನ ತಗೊಳ್ಳುವಾಗ ಫಿಕ್ಸ್ ಮಾಡ್ತೀರಿ ಐವತ್ತು ಸಾವಿರ ಅದೇ ಹತ್ತು ಗ್ರಾಮ್ ತಗೊಳ್ತೀನಿ ಅಂತ ಸೈಟ್ ತಗೊಳ್ಳುವಾಗ ಬ್ರೋಕರ್ಗೆ ಒಂದು ಲಕ್ಷ ಎರಡು ಲಕ್ಷ ನೀವು ಕೊಡ್ತೀರಿ ಬಿಕಾಸ್ ದೇ ಆರ್ ಆಲ್ ಪ್ಲ್ಯಾಂಡ್ ಇವೆಂಟ್ಸ್ ಇನ್ ಲೈಫ್ ಹೆಲ್ತ್ ಹೆಲ್ತ್ ಏನಾಗಿದೆ ನಮ್ಮಲ್ಲಿ ಕೋವಿಡ್ ಬರೋ ತನಕ ಇಟ್ ವಾಸ್ ಕಂಪ್ಲೀಟ್ಲಿ ಅನ್ಪ್ಲ್ಯಾಂಡ್ ಇವೆಂಟ್ ನಮ್ಮ ಇಂಡಿಯನ್ ಮೆಂಟ್ಯಾಲಿಟೀಲಿ ನಾವು ಥ್ಯಾಂಕ್ಸ್ ಟು ಕೋವಿಡ್ ಕೋವಿಡ್ ಮೇಲೆ ಜನಕ್ಕೆ ಇನ್ಶೂರೆನ್ಸ್ ಮಾಡಿಸ್ಬೇಕಂತ ಗೊತ್ತಾಯಿತು ಇನ್ಶೂರೆನ್ಸ್ ಮಲ್ಟಿಪ್ಲೈಡ್ ಇದೆಲ್ಲ ಆಗಿದೆ ನೋ ಇಸ್ ಕಮಿಂಗ್ ಇನ್ ದೇ ಕೆನ್ ಚೂಸ್ ದೇರ್ ಹಾಸ್ಪಿಟಲ್ಸ್ ದೇ ಕೆನ್ ಚೂಸ್ ದೇರ್ ಇದು ಇನ್ನೊಂದು ಅಡ್ವಾಂಟೇಜ್ ಏನಂದರೆ ಇಂಡ್ಯಾದಲ್ಲಿ ಅಡ್ವಾಂಟೇಜ್ ಏನಂದರೆ ಅಮೇರಿಕಾ ಯೂರೋಪ್ಗೆಲ್ಲ ಕಂಪೇರ್ ಮಾಡಿದ್ರೆ ಹೆಲ್ತ್ ಕೇರ್ ಆಕ್ಸೆಸ್ ಅಂತ ಹೇಳ್ತೀವಿ ನಿಮಗೆ ಬೇಕಂದಾಗ ಹಾಸ್ಪಿಟಲ್ ಸಿಗೋದು ಬೇಕಂದಾಗ ನಿಮಗೆ ಡಾಕ್ಟರ್ ಸಿಗೋದು ಈ ದೇಶದಲ್ಲಿ ಅಷ್ಟೇ ವಿ ಆರ್ ದ ಬೆಸ್ಟ್ ಹೆಲ್ತ್ ಸಿಸ್ಟಮ್ ಪ್ರೈವೇಟ್ ಆಗ್ಬೋದು ಗೌರ್ಮೆಂಟ್ ಆಗ್ಬೋದು ಹಾಸ್ಪಿಟ್ಯಾಲಿಟೀಲಿ ವ್ಯತ್ಯಾಸ ಆಗುತ್ತೆ ಬಿಟ್ಟರೆ ಈಗ ರೋಡ್ ಸೈಡಲ್ಲಿ ಕಾಫಿ ಕುಡಿದ್ರೆ ಐದು ರೂಪಾಯಿ ನೀವು ಇನ್ಸನ್ ಫೈವ್ ಅಲ್ಲಿ ಕುಡಿದ್ರೆ ಐನೂರು ರೂಪಾಯಿ ನಾನು ಅದನ್ನ ನಾವು ಚೂಸ್ ಮಾಡ್ತೀವಿ ಹಾಸ್ಪಿಟಲ್ ಕೂಡ ಅಷ್ಟೇ ಸ್ವಲ್ಪ ಹಾಸ್ಪಿಟಾಲಿಟಿ ವ್ಯತ್ಯಾಸ ಆಗುತ್ತೆ ಬಿಟ್ರೆ ದಿಸ್ ಸೈನ್ಸ್ ಒಂದೇ ಸೈನ್ಸು ಒಂದೇ ಈಗ ವಿಕ್ಟೋರಿಯಲ್ ಮಾಡಿದ್ರು ಅದೇ ಕಾಯಿಲ ಅದೇ ಟ್ರೀಟ್ಮೆಂಟು ಅದೇ ಔಟ್ಕಮ್ ಹೊರಗಡೆ ಕಾರ್ಪ್ರೇಟಲ್ಲಿ ಮಾಡಿದ್ರು ಅದೇ ಕಾಯಿಲೆ ಅದೇ ಔಟ್ಕಮ್ ಅದೇ ಟ್ರೀಟ್ಮೆಂಟು ನಥಿಂಗ್ ಒಂದಕ್ಕೆ ಇನ್ನೊಂದಕ್ಕೆ ಸುಪೀರಿಯಾರಿಟಿ ಇನ್ಫಿರಿಯಾರಿಟಿ ಕಾಂಪ್ಲೆಕ್ಸ್ ಇಲ್ಲ ಹಾಸ್ಪಿಟಲಿಟಿಲಿ ವ್ಯತ್ಯಾಸ ಇರುತ್ತೆ ಅಷ್ಟೇ ಇದು ಜನಕ್ಕೆ ಗೊತ್ತಾಗ್ಬೇಕು ಬೇಸಿಕಲಿ ಇಲ್ದಾರ್ ಏನಾಗುತ್ತೆ ದರ್ ಇಸ್ ಒನ್ ಬ್ರಾಕೆಟ್ ಆಫ್ ಪೀಪಲ್ ಹೂ ಕೆನಾಟ್ ಅಫೋರ್ಡ್ ದಟ್ ಮನಿ ಬಟ್ ಅಲ್ಲೇ ಮಾಡಿಸ್ಕೊಬೇಕಂತ ಆಸೆ ಸೊ ದಟ್ಸ್ ವೇರ್ ಹರ್ ಪ್ರಾಬ್ಲಮ್ಸ್ ಈಗ ಅವ್ರು ಏನು ಹೇಳಿದ್ರು ಪಾಪ ಈ ಥರ ದಿಸ್ ಒನ್ ಬ್ರ್ಯಾಕೆಟ್ ಆಫ್ ಪೀಪಲ್ ಕೆಲವ್ರಿಗೆ ದಟ್ಸ್ ನೋ ಮನಿ ದಲ್ ಗೋ ಗೆಟ್ ಡನ್ ಕೆಲವ್ರಿಗೆ ಏನಾಗಲ್ಲ ಅಂತ ಸುಮ್ಮನೆ ಆಚೆ ನಿಂತು ಬಿಡ್ತಾರೆ ವ್ಯವಸ್ಥೆಗೆ ವಿ ನೀಡ್ ಟು ಹೆಲ್ಪ್ ಆ್ಯಂಡ್ ಸಪೋರ್ಟ್ ಈ ಥರ ವ್ಯವಸ್ಥೆಗೆ ಸ್ಪೋಕನ್ ಜೀವನ್ ಸಾರ್ಥಕತೆಯಲ್ಲಿ

ಈಗ ವಾಟ್ ಎವರ್ ಮೂವತ್ತು ಲಕ್ಷ ಏನು ಖರ್ಚಾಗುತ್ತೆ ಅದನ್ನ ಸಬ್ಸಿಡೈಸ್ ಮಾಡೋಂಗೆ ನಾವು ಒಂದು ಫಾರ್ಮುಲಾ ಮಾಡಿದ್ದೀವಿ ಈಗ ನಮಗೂ ದುರ್ಖರ್ಚಾಗುತ್ತಲ್ವಾ ಕರೆಕ್ಟ್ ನಾವು ಆಪರೇಷನ್ ಮಾಡ್ತೀವಿ ನಾವು ಮೆಟೀರಿಯಲ್ಸ್ ಯೂಸ್ ಮಾಡ್ತೀವಿ ನಾವು ಮಾಡ್ತೀವಿ ಅದನ್ನ ವ್ಯವಸ್ಥೆ ಮಾಡಿ ಪೇಷಂಟ್ಗೆ ಬರ್ಡನ್ ಆಗದಿರಂಗೆ ಅದನ್ನ ಫ್ರೀ ಮಾಡೋಂಗೆ ಹೆಂಗೆ ಅಂತ ನಾವು ವಿ ಹವ್ ಡನ್ ವಿವ್ ಟೇಕನ್ ಕೇರ್ ಆ್ಯಂಡ್ ಆದಷ್ಟು ನಾವು ಸಹಾಯ ಮಾಡೋಕ್ಕೆ ವ್ಯವಸ್ಥೆ ಮಾಡಿದೀವಿ ಸಪೋಸಿಂಗ್ ಬೀ ವಾನ್ಸ್ ನೋ ಅಬೌಟ್ ಹೌ ಟು ದಿಸ್ ಆರ್ಗನ್ ಈಗ ಜೀವ ಸಾರ್ಥಕತೆ ವೆಬ್ಸೈಟ್ಗೆ ಹೋಗ್ಬೋದು ಅಥವಾ ಅದೇ ಆಲ್ ದಿಸ್ ವಾಲಂಟರಿ ಆರ್ಗನೈಸೇಷನ್ಸ್ ಮಾಡ್ತಾರೆ ಸೊ ಜೀವ ಸಾರ್ಥಕತೆಗೆ ಹೋಗಿ ವೆಬ್ಸೈಟಿಗೆ ಹೋಗಿ ಯು ಕ್ಯಾನ್ ಪ್ಲಡ್ ಯು ಆರ್ಗನ್ ಯು ಗೆಟ್ ಎ ಕಾರ್ಡ್ ಆ್ಯಂಡ್ ಕೀಪ್ ಇಟ್ ಬಟ್ ಪ್ರಾಬ್ಲಮ್ ಏನಂದರೆ ನಮ್ಮ ದೇಶದಲ್ಲಿ ನಾವು ಪ್ಲಡ್ಜ್ ಮಾಡಿದ್ರೆ ಕೂಡ ಅದನ್ನ ಡೊನೇಟ್ ಮಾಡೋದು ನಮ್ಮ ಕಿತ್ತನ್ ಕಿನ್ ಕರೆಕ್ಟ್ ದೇ ಮೆ ನಾಟ್ ಅಗ್ರಿ ದೇ ಮೆ ನಾಟ್ ಅಗ್ರೇಡ್ ಸೊ ಇದು ಸೊ ಇದು ಮಾತಾಡ್ತಿದ್ರೆ ಮಾತಾಡ್ತಾನೆ ಇರ್ಬೋದು ಇಟ್ಸ್ ಇಟ್ಸ್ ಇವಾಲ್ವಿಂಗ್ ಪ್ರೊಸೆಸ್ ಪ್ರಾಬ್ಲಿ ಇನ್ನು ಹತ್ತು ವರ್ಷದಲ್ಲಿ ಈಗ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಈಗ ನಾವು ವಿ ಆರ್ ಫುಲ್ ಈಗ ಒನ್ ಟ್ವೆಂಟಿ ಬೆಡ್ಸ್ ಫುಲ್ ಆಗಿದೆ ಸೊ ಈ ವರ್ಷದಿಂದ ವಿ ಆರ್ ಡೂಯಿಂಗ್ ಸಮ್ ಒನ್ ಮೋರ್ ಥಿಂಗ್ ನ್ಯೂ ಐ ನೋ ಗಾಡ್ ವಿಲ್ಲಿಂಗ್ ಎಷ್ಟಾಗುತ್ತೆ ಅಂತ ದೇವ್ರೀಚೆ ಏನು ಮಾಡ್ತಾ ಇದ್ದೀವಿ ಅಂದರೆ ನಿಮ್ಯಾನ್ಸಲ್ಲಿ ಒಳಗಡೆ ಹತ್ತು ಎಕರೆ ಇದೆ ಸೊ ಅಲ್ಲಿ ವಿ ಆರ್ ಬಿಲ್ಡಿಂಗ್ ಫೈವ್ ಹಂಡ್ರೆಡ್ ಬೆಡೆಡ್ ಕಂಪ್ಲೀಟ್ಲಿ ಆಲ್ ಆರ್ಗನ್ ಡೆಡಿಕೇಟೆಡ್ ಇನ್ಸ್ಟಿಟ್ಯೂಟ್ ವಿಚ್ ವಿಲ್ ಬಿ ಡೂಯಿಂಗ್ ಆಲ್ ಆರ್ಗನ್ ಟ್ರಾನ್ಸ್ಪ್ಲಾಂಟ್ಸ್ ಫ್ರೀ ಇನ್ ನೆಕ್ಸ್ಟ್ ಫೈವ್ ಟೆನ್ ಇಯರ್ಸ್ ವಿಲ್ ಬಿ ಡೂಯಿಂಗ್ ಫೋರ್ ಲಿವರ್ ಟ್ರಾನ್ಸ್ಪ್ಲಾಂಟ್ಸ್ ಪ್ರಾಬೆಬ್ಲಿ ಗೊತ್ತಿಲ್ಲ ಡ್ರೀಮ್ ಕನ್ಸ್ ಕಾಣೋಕ್ಕೆ ಕಾಸು ಕೊಡಬೇಕಾ ನಾಲ್ಕು ಲಿವರ್ ಮಾಡಿ ನಾಲ್ಕು ಲಿವರ್ ಮಾಡಬೇಕು ಎಂಟು ಕಿಡ್ನಿ ಮಾಡಬೇಕು ನಾಲ್ಕು ಲಂಗ್ ಮಾಡಬೇಕು ನಾಲ್ಕು ಹಾರ್ಟ್ ಮಾಡಬೇಕು ಆ ಆಸ್ಪತ್ರೆಯಲ್ಲಿ ಪ್ರತಿ ದಿವಸ ಅಂತ ಮಾಡ್ತಾ ಇದ್ದೀವಿ ವಿ ಆರ್ ಪ್ಲಾಂಗ್ ಟು ಡೂ ಎ ಟರ್ಮಿನಲ್ ಬ್ರೈನ್ ಕೇರ್ ಐಸ್ಯೂ ಅಂತ ಬಿಕಾಸ್ ನಿಮ್ಯಾನ್ ಕ್ಯಾನ್ ರಿಯಲಿ ಜನರೇಟ್ ಪಾಪ ಅವ್ರು ಅವ್ರ ಸೈನ್ಸ್ ಅಲ್ಲ ಅದು ಆಗ್ತಾಯಿಲ್ಲ ವಿರ್ ಫೈಂಡಿಂಗ್ ಎ ಸೊಲ್ಯೂಷನ್ ಸೊ ಈಗ ದಾನಿಗಳು ಕೂಡ ಮುಂದೆ ಬಂದಿದ್ದಾರೆ ಈ ವರ್ಷ ಕಟ್ಟಕ್ಕೆ ಶುರು ಮಾಡ್ತೀವಿ ಎನಿ ಇನ್ಸೆಂಟಿವ್ಸ್ ಎನಿಥಿಂಗ್ ಸರ್ ಫಾರ್ ಪೀಪಲ್ ಹೂಸ್ ಆರ್ಗನ್ ಜಿ ಬೇಸಿಕಲಿ ಆರ್ಗನ್ ಡೊನೇಷನ್ಸ್ ಕಂಪ್ಲೀಟ್ಲಿ ಆಲ್ಟ್ರಸ್ಟಿಕ್ ಅಂದರೆ ನೀವೇನು ಬಯಸದೆ ದಾನ ಅದು ದಾನ ಅಂದಾಗ ಅದಕ್ಕೆ ಅದು ವ್ಯಾಪಾರ ಆಗಕ್ಕೆ ಸಾಧ್ಯ ಇಲ್ಲ ಅಫ್ಕೋರ್ಸ್ ಕೆಲವೊಂದು ರಾಜ್ಯಗಳು ಅವ್ರದ್ದು ಕ್ರಮೇಷನ್ನ ಸರ್ಕಾರಿ ಗೌರವಗಳೊಂದಿಗೆ ಮಾಡ್ಬೇಕಂತ ಮಾಡಿದೆ ಕೆಲವೊಂದು ರಾಜ್ಯಗಳು ಮಕ್ಕಳಿಗೆ ಇಷ್ಟು ವರ್ಷ ಎಜುಕೇಷನ್ ಕೊಡ್ತೀವಿ ಅಂತ ಮಾಡಿದೆ ಕೆಲವೊಂದು ರಾಜ್ಯ ಈ ಥರ ಸಣ್ ಸಣ್ಣದು ಬಟ್ ಡೈರೆಕ್ಟಾಗಿ ಯು ಕ್ಯಾನ್ ಆಟ್ ಗಿವ್ ಎನಿ ಕ್ಯಾಶ್ ಟ್ರಾನ್ಸ್ಫರ್ ಬೆನಿಫಿಟ್ ಆ ಥರ ಏನು ಮಾಡಕ್ಕೆ ಬರಲ್ಲ ದೆನ್ ಅದು ವ್ಯಾಪಾರ ಆಗ್ಬಿಡುತ್ತೆ ಬ್ಲಡ್ ಡೋನೇಷನ್ ಎಲ್ಲೂ ಮಾಡೋಂಗಿಲ್ಲ ಬ್ಲಡ್ ಡ್ರಾ ಮಾಡೋಕ್ಕೆ ಕೊಡೋಕೆ ಅದನ್ನ ಮೈಂಟೈನ್ ಮಾಡೋಕ್ಕೆಲ್ಲ ಸರ್ಟನ್ ಕಾಸ್ಟ್ ಕಾಸ್ಟ್ ಇರುತ್ತೆ ಸೊ ವಾಲಂಟಿಯರ್ ಫ್ರೀ ಡೊನೇಟ್ ಮಾಡುವಾಗ ಅದನ್ನ ಅಂತ ಚೆಕ್ ಮಾಡಬೇಕು ಅದನ್ನು ಸ್ಟೋರ್ ಮಾಡಬೇಕು ಅದಕ್ಕೆ ಇದು ಮಾಡಬೇಕು ಅದಕ್ಕೆ ಇದು ಮಾಡಬೇಕು ಸೊ ದರ್ ಇಸ್ ಮಿನಿಮಮ್ ಕಾಸ್ಟ್ ಇನ್ವಾಲ್ಡ್ ಟು ರನ್ ದ ಆಫೀಸ್ ಟು ರನ್ ಎಲೆಕ್ಟ್ರಿಸಿಟಿ ಅದಕ್ಕೆಲ್ಲ ಸೊ ಸರ್ಕಾರ ಅದಕ್ಕೆ ಒಂದು रेट ಹಾಕಿರತೆ সো గవర్নমেন্ট ಅವರ ರೆজিস্টರ್ ಕೊಡ್ಬೇಕು ಪ್ರೈವೇಟ್ ಅವರ ರೆজিস্টರ್ ಕೊಡ್ಬೇಕು ಅಂತ ಮಾಡಿರುತ್ತೆ ಅಷ್ಟೇ ಸಿಗುತ್ತೆ ಅಷ್ಟ ಅದಲ್ಲ ಐ ಥಿಂಕ್ ब्लड ડોನೆشنಸ್ बिकम ए ನೋ ದಿ गर्ल हु ડોನೇಟೆಡ್ शी ವಾಸ್ 하ರ್ಡಿ 25 ಇಯರ್ old गर्ल ಫಾರ್ ಯು ಫಾರ್ ಮೀ हु ડોನೇಟೆಡ್ शी डाइಡ್ ಆಫ್ ಆಸ್ಫಿಕ್ಷಿಯಾ शी ಹ್ಯಾಡ್ ಅಸ್ಥ್ಮಾ ಅಸ್ಥ್ಮಾ ಅಂಡ್ शी ಡೈಡ್ ಅಂಡ್ शी ಹಸ್ ડોನೇಟೆಡ್ her eyes kidney hmm. liver skin heart walls

ಎರಡು ಪ್ರಪಂಚದಲ್ಲಿ ವೆಸ್ಟರ್ನ್ ವರ್ಲ್ಡಲ್ಲಿ ಎರಡು ಥರ ವ್ಯವಸ್ಥೆ ಇದೆ ಸ್ವಲ್ಪ ಕಂಟ್ರಿಯಲ್ಲಿ ಎಲ್ಲರೂ ಇನ್ವೇರೇಬಲಿ ಹುಡ್ದವನ್ನೆಲ್ಲ ಆರ್ಗನ್ ಡೋನರ್ ಅವ್ನು ಅಂತ ಬರ್ಕೊಡ್ಬೇಕು ಇಟ್ ಇಸ್ ಕಾಲ್ಡ್ ಆಪ್ಟೌಟ್ ಇನ್ ಸರ್ಟನ್ ಕಂಟ್ರೀಸ್ ಆಪ್ಟಿಂಗ್ ಇಂಡಿಯಾ ಆಪ್ಟಿಂಗ್ ನಾನು ಕೊಡ್ತೀನಿ ಅಂತ ಮುಂದೆ ಬರಬೇಕು ಸೊ ಹಾಗಾಗಿ ಏನಕ್ಕೆ ನಾವು ನೂರ ನಲ್ವತ್ತಾರು ಕೋಟಿ ಇದ್ದೀವಿ ನಾವು ಇನ್ನೂ ಲಿವಿಂಗ್ ಡೋನರ್ ಮಾಡ್ತೀವಿ ಅಂತ ಹೋದರೆ ಐ ಮೀನ್ ಇಟ್ಸ್ ರಿಯಲಿ ಇದು ಎಲ್ಲ ಒಂದು ಕಡೆ ಅವೇರ್ನೆಸ್ ಬರಬೇಕಾಗ ಬರಬೇಕಾಗತ್ತೆ ಸೊ ಜನರೆಲ್ಲ ಮುಂದೆ ಬಂದು ಈಗ ನಮ್ಮನೆ ಯಾರಿಗಾರು ಆಗೋ ತನಕ ನಮಗೆ ಸೀರಿಯಸ್ನೆಸ್ ಇರಲ್ಲ ಈಗ ಇವ್ರಿಗೆ ಆದ್ರೂ ಒಂದು ಐದು ವರ್ಷ ಮೊದಲೇ ಕೇಳಿದ್ರೆ ನೋಡೋಣ ನಾಳೆ ನೋಡೋಣ ನಾಡಿದ್ದು ನೋಡೋಣ ಮಕ್ಕನ ಹತ್ರ ಮಾತಾಡ್ತೀನಿ ಅಂದರು ಬಿಕಾಸ್ ಇಟ್ ಇಸ್ ಹ್ಯಾಪೆಂಡ್ ಅಲ್ಲ ಐಮ್ ನಾಟ್ ಟೆಲಿಂಗ್ ಅಬೌಟ್ ಯು ಜನ್ರಲಿ ನಾನು ನೋ ಮಾನಸ ನಮ್ಮ ಮಾನಸಿಕ ವ್ಯವಸ್ಥೆ ನಮಗದು ಕೂಡ ಹಂಗೆ ನಾನು ಸೊ ದಯವಿಟ್ಟು ನಾವೆಲ್ಲ ನಮ್ಮ ಮನೆಯವ್ರಿಗೆ ಆಗೋ ತನಕ ನಾವು ಅದ್ರ ಬಗ್ಗೆ ಗಮನ ಕೊಡೋಲ್ಲ ನಾವೆಲ್ಲ ಅದ್ರ ಮೂಲಕ ಹೋಗೋ ತನಕ ಅದ್ರ ಬಗ್ಗೆ ಇಂಪಾರ್ಟೆನ್ಸ್ ಕೊಡೋಲ್ಲ ಸೊ ಎಲ್ಲರೂ ತಮ್ಮ ತಮ್ಮ ಅಂಗಾಂಗ ದಾನ ಮಾಡಿದ್ರೆ ನೀವು ಮೇಲೆ ಕೂಡ ನಿಮ್ಮಿಂದ ಒಂಬತ್ತು ಜನ ಬದುಕೋ ಚಾನ್ಸ್ ಇರುತ್ತೆ ಇವ ಯುವರ್ ಒನ್ ಲೈಫ್ ವಿಲ್ ಬಿ ಮಲ್ಟಿಪ್ಲೈಡ್ ಇನ್ ಟು ನೈನ್ ಲೈಫ್ಸ್ ಸೊ ಒಳ್ಳೆಯದು ಆರೋಗ್ಯವಾಗಿರಿ ಅಂಗಾಂಗ ದಾನ ಮಾಡಿ ಒಳ್ಳೇದು ಮಾಡಿ ಮನುಕೂಲಕ್ಕೆ ಒಳ್ಳೇದು ಮಾಡಿ ಆಮೇಲೆ ಯಾರು ಹಾಕ್ಸ್ಕೊಂಡಿದ್ದಾರೆ ಅವರೆಲ್ಲ ಮುಂದೆ ಬಂದು ಸ್ವಲ್ಪ ಇವಿದೆ ರಿಯಲಿ ಪುಷ್ ಈಗ ಎಲ್ಲೋ ಎಷ್ಟೊಂದು ಕಡೆ ನಾವು ಲಿಪ್ಸ್ ಸೆಂಪತಿ ಮಾಡ್ತಾ ಇರ್ತೀವಿ ನಮ್ಮ ದೇಶದಲ್ಲಿ ಎಮೋಷ್ನಲ್ ಆರ್ ಎಮೋಷನಲ್ ಕಂಪೇರ್ ಟು ಮೆನಿ ಪೀಪಲ್ ಇನ್ ದಿಸ್ ವರ್ಲ್ಡ್ ವೆರ್ ವಿ ಗಿವ್ ಇಂಪಾರ್ಟೆನ್ಸ್ ಟು ಎಮೋಷನ್ಸ್ ದ್ಯಾನ್ ಆ್ಯಕ್ಷನ್ಸ್ ಐ ಥಿಂಕ್ ನಾವೆಲ್ಲ ಒಟ್ಟುಗೂಡಿ ಹಾಕ್ಸ್ಕೊಂಡಿರೋರು ಕೊಟ್ಟಿರೋರು ಎಲ್ಲ ಒಟ್ಟುಗೂಡಿ ಮುಂದೆ ಬಂದರೆ ಐ ಥಿಂಕ್ ಎಲ್ಲೋ ಒಂದು ಕಡೆ ಹೆಲ್ಪ್ ಆಗುತ್ತೆ ಯಾಕಂದರೆ ಉದಾಹರಣೆಗೆ ಹೇಳಬೇಕಂದ್ರೆ ಈಗ ನಾವೇ ಹದಿನೈದು ಹದಿನಾಲ್ಕು ಮಾಡಿದ್ದೀವಿ ಫ್ರೀಯಾಗಿ ಮಾಡಿಸ್ಕೊಂಡಿರೋ ವ್ಯಕ್ತಿ ಅವ್ರ ಹತ್ರ ಕಾಡಿಲ್ಲ ಅಂತ ನಾವು ಆರ್ಗನ್ ಕೊಟ್ಟು ಕೂಡ ಈಗ ನಿಮ್ಮ ಕತೆ ನಿಮ್ದು ಹೇಳಿದ್ರಲ್ವ ನಮ್ದು ಹೇಳಿ ದಿರ್ ಇಸ್ ಒನ್ ಪೇನ್ ಆಲ್ಸೋ ಇನ್ವಾಲ್ವ್ ವಿತ್ ಅಸ್ ಸರಿ ನಾವು ಸ್ಟ್ರಾಂಗ್ ಇರಬೇಕು ಈಗ ಉದಾಹರಣೆಗೆ ಹದಿನಾಲ್ಕು ಮಾಡಿದ್ದೀವಿ ಒಂದು ವ್ಯಕ್ತಿಯಲ್ಲಿ ಕಾರ್ಡ್ ಇರಲಿಲ್ಲ ಕಾರ್ಡ್ ತರೋದು ಲೇಟ್ ಆಯಿತು ನಾಲ್ಕು ಲಕ್ಷ ಆಸ್ಪತ್ರೆಗೆ ಕಟ್ಸಿದ್ವಿ ಕಟ್ಸೀವಿ ಕಾರ್ಡ್ ತರೋಕು ಕೂಡ ಅವ್ನಿಗೊಂದು ಜಾತಿ ಕಾರ್ಡ್ ತರೋಕೆ ಕೂಡ ವ್ಯವಸ್ಥೆ ಮಾಡಿದ್ವಿ ಜಾತಿ ಕಾರ್ಡ್ ತಂದ ಮೇಲೆ ಕೂಡ ತಂದ ಮೇಲೆ ಕೂಡ ಅದನ್ನ ವಾಪಸ್ ದುಡ್ಡು ಕೊಟ್ವಿ ವಿರಿಯಂಬರ್ಸ್ ದಿಸ್ ಮನಿ ಅವನಿಗೆ ವಾಪಸ್ ಕೊಟ್ವಿ ಆಗಿ ತುಂಬ ಕ್ರಿಟಿಕಲ್ ಎಮರ್ಜೆನ್ಸಿ ಟ್ರಾನ್ಸ್ಪ್ಲಾಂಟ್ ಮಾಡಿ ಆರ್ಗನ್ ಸಿಕ್ಕಿ ನಾಲ್ಕರ ಲಕ್ಷ ವಾಪಸ್ ಕೊಟ್ಟು ಎಲ್ಲ ಕೊಟ್ಟ ಮೇಲೆ ನಾಲ್ಕು ಲಕ್ಷ ಬಿಕಾಸ್ ನಾವು ದುಡ್ಡು ವಾಪಸ್ ಕೊಡೋಕ್ಕೆ ನಾವು ಒಂದು ತಿಂಗಳು ಎರಡು ತಿಂಗಳು ಎಲ್ಲ ನಾವು ಕ್ಲಾರಿಫೈ ಮಾಡ್ಕೊಬೇಕು ಇ ಫಿಟ್ ಇನ್ ಈ ಕಾರ್ಡ್ ಆಗುತ್ತೆ ಈ ಆಗುತ್ತೆ ಅಂತ ಮಾಡಿದ್ರೆ ಕೂಡ ಆ ವ್ಯಕ್ತಿಗೆ ಹೋಗಿ ವಿಜಿಲೆನ್ಸಿಗೆ ಕಂಪ್ಲೇಂಟ್ ಕೊಡ್ತಾನೆ ಸೊ ನಿಮಗೆ ದಾನಿಗಳ ಮನಸ್ಥಿತಿ ಹೆಂಗಿರುತ್ತೆ ರೋ ನಂಗೆ ಈಗೇ ಕಂಪ್ಲೇಂಟ್ ಆನ್ ಮೀ ಟು ವಿಜಿಲೆನ್ಸ್ ಹಾಂ ಈಗ ನಾವು ಗುರಿ ಹೊಂದಿದ್ದೀವಿ ಓಕೆ ಏನು ಅನ್ಸಲ್ಲ ಬಿಕಾಸ್ ಗೋಲ್ ಇಸ್ ಮೋರ್ ಇಂಪಾರ್ಟೆಂಟ್ ಅನ್ ದಿ ಸೈಡ್ ಇದು ಈಗ ಏನು ಹೇಳ್ತೀರಿ ಇಟ್ ವಿ ಗೆಟ್ ಶೋ ಕಾಸ್ ನೋಟಿಸ್ ಆ್ಯಂಡ್ ದೆನ್ ಅಫ್ಕೋರ್ಸ್ ವಿ ಡೋಂಟ್ ಟೇಕ್ ಇಟ್ ಪರ್ಸ್ನಲಿ ವಾಟ್ ಐಮ್ ಸೇಯಿಂಗ್ ಇಸ್ ಸೊ ಹಾಗೆ ಎಲ್ಲೋ ಒಂದು ಕಡೆ ಈ ಒಂದು ಸಮಸ್ಥೆ ವ್ಯವಸ್ಥೆನೇ ಇದ್ರ ಬಗ್ಗೆ ಅವೇರ್ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಸೊ ಮಾಡಬೇಕಾದಂಥ ವ್ಯವಸ್ಥೆ ಇರುತ್ತೆ ಇನ್ನು ನಾವು ಶಿ ಎಸ್ ಪೈಟ್ ತರ್ಟಿ ಸಿಕ್ಸ್ ಲ್ಯಾಕ್ಸ್ ಇವರು ಮೂವತ್ತಾರು ಲಕ್ಷ ಕಟ್ಟಿದ್ದಾರೆ ಶೀ ಸೀಸ್ ಹರ್ ಪೇ ಡಾಕ್ಟರ್ಸ್ ಹ್ಯಾಸ್ ಗಾಡ್ ಸೊ ಮೈ ಪೇಷಂಟ್ ಎಸ್ ಗಾಡ್ ಇಟ್ ಫ್ರೀ ಆ್ಯಂಡ್ ಹಿ ಡಿಮ್ಯಾಂಡ್ಸ್ ಆಸ್ ಇಸ್ ರೈಟ್ ಸೊ ಹಂಗೆ ಎಲ್ಲ ಥರದ ವ್ಯವಸ್ಥೆನೂ ಇರುತ್ತೆ ಏನು ಬೇಜಾರು ಮಾಡ್ಕೊಳ್ಳೋಂಗಿಲ್ಲ ಒಂದು ಗುರಿ ಇಟ್ಕೊಂಡು ಹೋಗ್ತಾ ಇರ್ಬೇಕು ಅಷ್ಟು ಏನು ಮಾಡೋಕ್ಕಾಗಲ್ಲ ಸೊ ಹಾಗೆ ಹಾಗೆ ಕೆಲವೊಂದು ಕಡೆ ಡಾಕ್ಟರ್ಸ್ ಹೊಡಿತಾರೆ ಸೊ ಇಟ್ಸ್ ಆಲ್ ಪಾರ್ಟ್ ಆಫ್ ದ ಥಿಂಗ್ ಐ ಥಿಂಕ್ ಎಲ್ಲರೂ ನೀವು ನಾವು ಎಲ್ಲ ಕೈ ಜೋಡಿಸಿದ್ರೆ ಐ ಥಿಂಕ್ Yeah. we can build a nice argan pool. Yeah. I my goal now is i am retired now. so my goal is i have a spesh hospital very next to my house. so i have told them anytime you want me to speak to any of the patient of yours, talk to them positively. ವಿಡಿಯೋ ಕಾಲ್ ಆಗಲಿ ಪರ್ಸ್ನಲಿ ಬಂದು ಮಾತಾಡುವಂದ್ರು ಐ ಆಮ್ ರೆಡಿ ಆಲ್ ದ ಟೈಮ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಐ ಕ್ಯಾನ್ ಕಮ್ ಅಂಡ್ ಐ ಕ್ಯಾನ್ ಡೂ ದಟ್ ಆಫ್ ಬಿಂಗ್ ರೆಡಿ ನಾವು ಸ್ಕೂಲ್ಗಳಿಗೆ ಹೋಗ್ಬೋದು ಕಾಲೇಜ್ ಆರ್ಗನ್ ಡೊನೇಷನ್ ಬಗ್ಗೆ ತಾವು ಮಾತಾಡ್ಬೋದು ಪ್ಲೇಜ್ ಮಾಡಿಸ್ಬೋದು ಜೀವಸಾರ್ಥಕತೆ ಕೆಲಸ ಮಾಡ್ಬೋದು ನಾನು ಅದನ್ನೇ ದಟ್ ಇಸ್ ವಾಟ್ ಇಸ್ ಮೈ ಮಾಡಿ ಶುರು ಮಾಡಿ ಆಗುತ್ತೆ ನಿಮ್ಮ ತರ ಈಗ ನೀವು ಎಷ್ಟು ಖುಷಿಯಾಗಿ ಹೇಳಿದ್ರಿ ಎಷ್ಟು ಜನ ನೆನ್ಸ್ಕೊಂಡ್ರಿ ಎಷ್ಟು ಎಮೋಷನ್ ಭಾವುಕರಾದ್ರಿ ಸೋ ತುಂಬಾ ಜನಕ್ಕೆ ಆಗುತ್ತೆ ಈಗ ಮೊದಲಂದ್ರೆ ನಿಮ್ಮಂಥವ್ರಿಗೆ ಮಾತ್ರ ಆರ್ಗನ್ ಸಿಗುತ್ತೆ ಅಂತಿತ್ತು ಈಗ ಎಲ್ರಿಗೂ ಸಿಗುತ್ತೆ ದುಡ್ಡು ಇಲ್ಲದೆ ಇರೋನಿಗೂ ಸಿಗುತ್ತೆ ಟ್ರಾನ್ಸ್ಪ್ಲಾಂಟ್ ಆಗುತ್ತೆ ದುಡ್ಡು ಇರೋರಿಗೂ ಆಗುತ್ತೆ ಹಂಗೆ ಸೊ ಆಗುತ್ತೆ ಆ ಥರ ಮಾಡ್ಬೋದು ನಾನು ಹೇಳಿದ್ದು ಒಂದ್ಸರಿ ಇಟ್ ಸ್ಟೇಟ್ ವೈಸ್ ಅಲ್ವಾ ಸರ್ ನೀವು ಹೇಳಿದ್ರು ಸ್ಟೇಟ್ ವೈಸ್ ಸ್ಟೇಟ್ ವೈಸ್ ಈಗ ನೋಟೋ ಅಂತ ನ್ಯಾಷನಲ್ ರಿಜಿಸ್ಟ್ರಿ ಇದೆ ಇಟ್ಸ್ ಇವಾಲ್ವಿಂಗ್ ಪ್ರೋಸೆಸ್ ಇವಾಲ್ವ್ ಆಗ್ತಾ ಇದೆ ಸ್ಟ್ರೀಮ್ ಲೈನ್ ಆಗುತ್ತೆ ಎಲ್ಲ ಒಂದ್ ಕಡೆ ಸಾಲ್ವ್ ಆಗುತ್ತೆ

ಇಟ್ ಇಸ್ ನಾಟ್ ಯು ಕ್ಯಾನ್ ನಾಟ್ ಮೇಕ್ ಇಟ್ ಕಂಪಲ್ಸರಿ ಬಟ್ ಅಟ್ ಲೀಸ್ಟ್ ಒಂದು ಅವೇರ್ನೆಸ್ ಈ ತರ ಒಂದ್ ಇದೆ ಗೊತ್ತಿರೋದ್ ಹಿಂದೆ ಇದ್ರ ಬಗ್ಗೆ ಮಾಡಿದ್ವಿ ನಾವೇನು ವ್ಯವಸ್ಥೆ ಮಾಡಿದ್ವಿ ಅಂದ್ರೆ ಡ್ರೈವಿಂಗ್ ಲೈಸೆನ್ಸ್ ತಗೊಳ್ವಾಗ ಆದ ಆಧಾರ್ ಸರ್ಕಾರಕ್ಕೆಲ್ಲ ಅಂದ್ರೆ ಅದು ಸುಲಭವಾಗಿ ಮಾಡಕ್ ಬರಲ್ಲ ಇಟ್ ಅಷ್ಟು ಯೋ ಅಲ್ಲಿ ನಡೀತದೆ ಆಧಾರ್ ಕಾರ್ಡ್ ಮಾಡ್ಸಕ್ ಅಪ್ಲಿಕೇಶನ್ ಹಾಕಿದಾಗ ನೀವು ಡ್ರೈವಿಂಗ್ ಲೈಸೆನ್ಸ್ ಅಪ್ಲೈ ಮಾಡಿದಾಗ ಅದರಲ್ಲೇ ಬ್ಲಡ್ ಗ್ರೂಪ್ ಮತ್ತೆ ಆರ್ಗನ್ ಡೊನೇಷನ್ದು ಎರಡು ಫಾರ್ಮ್ ಸೈನ್ ಹಾಕಿ ಕೊಟ್ಟರೆ ನಿಮ್ ಡ್ರೈವಿಂಗ್ ಲೈಸೆನ್ಸ್ ಮೇಲೆ ವೆರಿ ಕಾಮನ್ ನಮ್ಮಲ್ಲಿ ಪುನೀತ್ ರಾಜ್ಕುಮಾರ್ ಎಲ್ಲ ಪ್ರೆಜ್ ಮಾಡಿದ್ರು ಸೊ ಅವಾಗ ಇಟ್ ರಿಯಲಿ ಟು ಕಾಫ್ ಚೆನ್ನಾಗಿ ಆಯ್ತು ಜನರಿಗೆ ಅವೇರ್ನೆಸ್ ಬಂತು ಬೇಸಿಕಲಿ ಅಂದ್ರೆ ಸೆಲೆಬ್ರಿಟೀಸ್ ಎಲ್ಲಾ ಬಂದು ಇವನ್ ಲಿವರ್ದು ಅಷ್ಟೇ ಈಗೆಲ್ಲ ಅವೇರ್ನೆಸ್ ಬರಕ್ ಶುರುವಾಯ್ತು ಸಂಚಾರ ವಿಜಯ್ ಪ್ಲೇಸ್ ಆಲ್ ಈ ಆರ್ಗನ್ಸ್ ವೆರ್ ಆಲ್ ಡೆನ್ ಆ ಒಂದ್ ಟೂ ತ್ರೀ ಮಂತ್ಸಲ್ಲಿ ಸಿಕ್ಕಾಪಟ್ಟೆ ಆರ್ಗನ್ ಆಮೇಲೆ ಇನ್ನೊಂದೇನ ಕಮ್ಮಿ ಕಾರ್ಪೊರೇಟ್ ಹಾಸ್ಪಿಟಲಲ್ಲಿ ಏನಾಗುತ್ತೆ ನಿಮ್ಗೆ ಬ್ರೈನ್ ಎತ್ತ ಆದಾಗ ಏನಾದಾಗ ಆ ಆಸ್ಪತ್ರೆಗೆ ಅಡ್ಮಿಟ್ ಆಗೋರ್ ಅಲ್ಲಿ ಬಿಲ್ ಕಟ್ಟೋ ಕೆಪಾಸಿಟಿ ಇರೋರು ಸೊ ದೇವರ್ ಗಿವಿಂಗ್ ಆರ್ಗನ್ಸ್ ದೇವ್ರು ಉಂಡ್ಲಿ ಅಂದರೆ ಬರೀ ತಿಳುವಳಿಕೆ ಇರೋರು ದುಡ್ಡಿರೋರಷ್ಟೇ ಆರ್ಗನ್ ಡೊನೇಷನ್ ಮಾಡೋ ಕಾಲ ಒಂದಿತ್ತು ಈಗ ನಮ್ಮಲ್ಲಿ ಡೊನೆ ನಮ್ಮಲ್ಲಿ ಡೊನೇಷನ್ ಮಾಡೋದಲ್ಲ ನಮ್ಮ ಬಡವರು ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿರೋರು ಕೂಲಿ ಮಾಡೋರು ಒನ್ ಫೆಲೋ ಆ್ಯಡ್ ಫೈವ್ ಡಾಕ್ಟರ್ಸ್ ಒಂದು ವರ್ಷ ಎರಡು ವರ್ಷ ಮೂರು ಹಂಗೆ ಆ ಥರ ಕೂಲಿ ಮಾಡೋರು ನನ್ನ ಥ್ಯಾಂಕ್ಸ್ ಟು ಮೈ ಡೋನರ್ಸ್ ಆಳ್ ಎಕ್ಸೆಫ್ಟ್ ಫಾರ್ ಒನ್ ನರ್ಸ್ ಬಿಟ್ಟರೆ ಇನ್ನೆಲ್ಲ ಅನ್ಎಜುಕೇಟೆಡ್ ಏನೂ ಗೊತ್ತಿಲ್ಲದೆ ಇರೋರು ಅಮಾಯಕರು ಎಷ್ಟು ಖುಷಿಯಾಗಿ ಬಂದು ಎಷ್ಟು ಖುಷಿ ಖುಷಿಯಾಗಿ ಡೊನೇಟ್ ಮಾಡಿ ಹಾಂ ಹಾಗೆ ಐ ಥಿಂಕ್ ನಾವು ಇಟ್ ಇಸ್ ಕ್ರಾಸ್ಡ್ ಬ್ಯಾರಿಯರ್ಸ್ ಎಕನಾಮಿಕ್ ಬ್ಯಾರಿಯರ್ಸ್ ಕ್ರಾಸ್ ಆಗಿದೆ ಒಳ್ಳೆ ತಿಂಗೆ ಸ್ವಲ್ಪ ಸೋಷಿಯಲ್ ಬ್ಯಾರಿಯರ್ ಕ್ರಾಸ್ ಆಗ್ಬೋದು ಈಗ ತಮ್ಮಂಥವರು ಈಗ ಏನಾಗುತ್ತೆ ಹಾಕ್ಸ್ಕೊಳ್ಳೋ ತನಕ ಎವ್ರಿ ಡೇ ಅವ್ರ ಕಾಲಿಂಗ್ ಜೀವ ಸಾರ್ಥಕತ್ತೆ ಹಾಕ್ಸ್ಕೊಂಡು ಮೇಲೆ ಎಷ್ಟು ದಿವಸ ಜೀವ ಫೋನ್ ಮಾಡಿದ್ದೀವಿ ನಾವು ಐ ಮೀನ್ ಐ ಆಮ್ ನಾಟ್ ಟೆಲಿಂಗ್ ನಾನು ನೋಡಿದ್ದೀನಿ ನಮ್ಮ ಮನಸ್ಥಿತಿ ಹೆಂಗಾಗುತ್ತೆ ಅಂದ್ರೆ ಒಂದು ಸರಿ ಮಾಡಿಸ್ಕೊಂಡು ಮುಂದೆ ಹೋದ್ಮೇಲೆ ಟೈಮ್ ಇದ್ದಾಗ ಅದು ಮಾಡೋಣ ಅನ್ಸುತ್ತೆ ವೆರಸ್ ನಮ್ಗೆ ಆಗೋ ತನಕ ನಾವು ಮಾಡ್ಲೇಬೇಕಪ್ಪ ಅನಿಸ್ತಾ ಇರುತ್ತೆ ಎಲ್ಲೊಂದು ಒಂದು ಕಡೆ ಎಲ್ಲರೂ ರೆಸಿಪಿಯೆಂಟ್ಸು ಸೇರಿ ಬಿಕಾಸ್ ನಾವೆಷ್ಟೇ ಹೇಳಿದ್ರು ಸರ್ಕಾರ ಎಷ್ಟೇ ಹೇಳಿದ್ರು ಸೆಲೆಬ್ರಿಟೀಸ್ ಎಷ್ಟೇ ಹೇಳಿದ್ರು ಅದು ಅವತ್ತು ಆರ್ಗನ್ ಡೊನೇಷನ್ ಡೇ ದಿವಸ ಹೇಳ್ತಾರೆ ಈ ದಿವಸ ಹೇಳ್ತಾರೆ ಆಮೇಲೆ ರೆಸಿಪಿಯಂಟ್ಸ್ ಕೂಡ ಅವತ್ತೇ ಬರ್ತಾರೆ ಅವತ್ತೊಂದು ಫಂಕ್ಷನ್ ಮಾಡ್ತೀವಿ ಮರ್ತೋಗ್ತೀವಿ ಅದ್ರ ಬದಲು ನೀವೊಂದು ಗುಂಪು ಕಟ್ಕೊಂಡು ಒಂದು ಅಸೋಸಿಯೇಷನ್ ಥರ ಮಾಡಿ ಒಂದು ಗುಂಪು ಕಟ್ಕೊಂಡು ನೀವು ಪ್ರತಿ ಕಾ ಈ ಕಾಲೇಜ್ ಪಿ ಯು ಸಿ ಮಟ್ಟದಲ್ಲಿ ಹೋಗಿ ಮಾತಾಡೋಕ್ಕೆ ಶುರು ಮಾಡಿದ್ರೆ ಈಗ ಎಲ್ಲ ಗ್ರಾಮೀಣ ಪ್ರದೇಶನೂ ತಲುಪ್ತೀವಿ ಸಿಟಿ ಕೂಡ ತಲುಪ್ತೀವಿ ಇದು ಕೂಡ ಮಾಡ್ತೀವಿ ಈಗ ನಾವೇ ವೈದ್ಯರು ಆಪ್ರೇಷನ್ನು ಮಾಡಬೇಕು ಡೊನೇಷನು ಮಾಡಬೇಕು ಇಟ್ ಈಸ್ ಎಲ್ಲ ಒಂದು ಕಡೆ ನಾವೆಲ್ಲ ಕೈ ಜೋಡಿಸಿದ್ರೆ ಬಿಕಾಸ್ ನೂರ ನಲ್ವತ್ತಾರು ಕೋಟಿ ಪಾಪ್ಯುಲೇಷನ್ ಇದೆ ಪ್ರತಿಯೊಬ್ಬಗೂ ಸಿಗ ಚಾನ್ಸ್ ಕ್ರಿಯೇಟ್ ಮಾಡ್ಬೋದು ಈಗ ನಾವು ಹೊಸ ಆಸ್ಪತ್ರೆ ನಾವೇನು ಡ್ರೀಮ್ ಮಾಡಿದ್ದೀವಿ ಕಟ್ಟಕ್ಕೆ ಶುರು ಮಾಡ್ತೀವಿ ಇನ್ನು ಕೆಲವೇ ತಿಂಗಳುಗಳಲ್ಲಿ ಇಟ್ ಈಸ್ ಅವಾಗ ಇಟ್ ಇಟ್ಸ್ ಎ ಬಿಗ್ ಥಿಂಗ್ ನಾನು ಹೋಗಿ ಆರ್ಗನ್ ಡೊನೇಷನ್ ಬಗ್ಗೆ ಮಾತಾಡೋದ್ಕಿಂತ ಹಾಕ್ಸ್ಕೊಂಡಿರೋರು ನಿಂತ್ಕೊಂಡ್ರೆ ಜನರ ಮುಂದೆ ದೇ ಹ ಸ್ಟೋರಿ ಟು ಸೀ ಕಮ್ಸ್ ಫ್ರಮ್ ದೇ ಹವ್ಯ ಕತೆ ನೀವು ನಿಂತರೆ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅಂದರೆ ನೀವು ನಿಂತರೆ ಜನರಿಗೆ ಒಂದು ಕತೆ ಇದೆ ಕಣ್ಮುಂದೆ ಒಂದು ಮೂವಿ ನೋಡ್ದಂಗೆ ಆಗುತ್ತೆ ಒಂದೇನು ಸೀರೀಸ್ ಆಗುತ್ತೆ ಆ್ಯಂಡ್ ದೆ ಗೆಟ್ ಅಟ್ಯಾಚ್ ಎಮೋಷನಲಿ ವಿತ್ ಯುವರ್ ಎಮೋಷನ್ಸ್ ದಿ ಗೆಟ್ ಅಟ್ಯಾಚ್ ವಿತ್ ಯರ್ ಫೀಲಿಂಗ್ಸ್ ದೇ ಫೀಲ್ ಮಾಡಬೇಕಪ್ಪ ಅಂತ ಜೋಶ್ ಬರುತ್ತೆ ನಾನು ನೋಡ್ತಾ ಇದ್ರೆ ಏನೋ ಡಾಕ್ಟರ್ ಹೇಳ್ತಾ ಇದಾರೆ ದುಡ್ಡು ಬರ್ತೇನೋ

My letter, you know, asking him if he can really help, you know, the members in this uh, organization. We have about 600 uh, members. So, Kail he said, you know, anytime, any problem, you please come to our hospital. We'll do the best. And the, that assurance he has given. I mean, uh, you know, it's a very big thing. Of course, you know, I have approached and recently I had an issue like this of one of my friends, family members who had some gastroenterology issue. इट वॉज अरउंड लेव थर्टी और ट्वेलव इन दईट नानी आ मेसेज बंदा फस्ट नान मेसेज कल इट्स द रांग टाइम टू ब्रोचिंग यू अंत यू नो समथिंग हि कॉल मी बैक अट्वेल्व ओ क्लॉक एंड हि इनस्ट्रक्टेडर्सन इन दॉपिटल टू गिव अडमिशन टू दैट पर्सन एंड देमीडियेटली ट्रीटेड ಆರ್ಗನ್ ಟ್ರಾನ್ಸ್ಪ್ಲಾಂಟಲ್ಲಿ ತುಂಬ ಸಹಾಯ ಮಾಡೋಕ್ಕಾಗಲ್ಲ ಬಿಕಾಸ್ ಆರ್ಗನ್ ಸಿಗೋಲ್ಲ ಸಿಕ್ಕಿದ್ರೆ ದಿನ ಒಂದು ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು ಆ ವ್ಯವಸ್ಥೆ ಕ್ರಿಯೇಟ್ ಮಾಡ್ತಿದ್ದೀವಿ ಅನ್ಫಾರ್ಚುನೇಟ್ಲಿ ತಿಂಗಳಿಗೊಂದು ಆರ್ಗನ್ ಸಿಗೋದು ಕಡಿಮೆ ಕಂ ಕಂಪೇರ್ ಅಂಟಿಲ್ ಅನ್ಲೈಕ್ ಪ್ರೈವೇಟ್ ಹಾಸ್ಪಿಟಲ್ಸ್ ನಮ್ಮಲ್ಲಿ ಸ್ವಲ್ಪ ಕಡಿಮೆ ಇನ್ನೂ ಲಾಡ್ ಆಫ್ ಅದರ್ ಸಿಚುವೇಶನ್ಸ್ ಅದು ಬಿಟ್ಬಿಟ್ಟು ಗ್ಯಾಸ್ ಕ್ಯಾನ್ಸರ್ಸ್ ವಾಟ್ ಎವರ್ ಇನ್ ಗ್ಯಾಸ್ ಇಟ್ ಹ್ಯಾಪನ್ಸ್ ವಿ ಹ್ಯಾವ್ ಸಿಸ್ಟಮ್ ಯು ಹ್ ಪಿ ಆರ್ ಓಸ್ ವಿವ್ ಹೆಲ್ಪ್ ಲೈನ್ಸ್ We have, so, uh, it It works yeah, like a yeah. private hospital. It it does. I mean, hmm. accepting. Hmm. like he I'm said, I'm a member very of so many clubs. Yeah. Probably they do not know this facility. And he said, you know, we don't. We can't cater to, you know, 1.4 crore population. I mean, it has to coexist. Mercedes, Maruti, I mean, so beautifully he explained thought, it. He said, you know. know, we are very sure about what population we are catering. So, ನೀವು ಬಂದರೆ ನಿಮ್ಮ ಜೊತೆ ಒಂಚೂರು ಸ್ಟಾರ್ ಆಗ್ತೀನಿ ನಿಮ್ಮ ಮದುವೆಗೆ ಬಂದಾಗ ಸ್ವಲ್ಪ ಜಾಸ್ತಿ ರೆಸ್ಪೆಕ್ಟ್ ಸಿಗುತ್ತೆ ವೆರ್ಯಾಸ್ ದ ಪಾಪ್ಯುಲೇಷನ್ ವಿ ಆರ್ ಹೆಲ್ಪಿಂಗ್ ದೇ ಆರ್ ಅನ್ಅವೇರ್ ಇವನ್ ಸಹಾಯ ತಗೊಂಡು ಹೋದ್ಮೇಲೆ ಅವ್ರಿಗೆ ಗೊತ್ತಾಗಲ್ಲ ಯಾರು ಇವ್ ಅಟ್ಲೀಸ್ಟ್ ನೀವು ಡಾಕ್ಟರ್ಸ್ ಹೇಳ್ತಾ ಇದ್ದೀರಿ ಈಗ ನಾವು ಹದಿನೈದು ಜನ ಕೂರ್ಸ್ರ ಐ ಥಿಂಕ್ ಹಾಫ್ ಆಫ್ ದೆಮ್ ಕಾನ್ ಟೇಕ್ ಆರ್ ನೇಮ್ಸ್ ಆಸ್ ವೆಲ್ ದಟ್ ಈಸ್ ದ ಇಗ್ನೋರೆನ್ಸ್ ಪಾಪ ದಟ್ ಈಸ್ ದ ಇನ್ನೋಸೆನ್ಸ್ ಆಫ್ ದೋಸ್ ಪೀಪಲ್ ಹು ಆರ್ ಟ್ರೀಟಿಂಗ್ ಏನ್ ದೊಡ್ಡದ್ರಿಂದ ಅವ್ರು ಹೊರಗಡೆ ಬಂದಿದ್ದಾರೆ ಪಾಪ ಏನು ಗೊತ್ತಾಗಲ್ಲ ಗೊತ್ತಾಗಿತ್ತು ಅಷ್ಟೇ ಪಾರ್ಟ್ ಆಫ್ ಸೋ ಮೆನಿ ಕ್ಲಬ್ಸ್ ಪಾಪ ಸೊ ವೇರ್ ಎರ್ ವಿ ಗೋ ವಿ ವಿಟ್ ದಾಸ್ಪಿಟಾಲಿಟಿ ರೆಸ್ಪೆಕ್ಟ್ ಬಿಕಾಸ್ ಆಲ್ ದ ವರ್ಕರ್ಸ್ ಇನ್ Most of the clubs, most of the associations in Bangalore, they come, and uh, we maintain hospitality. It's because we are uh, doing it free. Now we are not compromising on their dignity. We are not compromising on their safety. We are not compromising on the quality. Nothing. Everybody's contribution, both government doctor, both the private doctor, both the coordinator, private coordinator, government. It's a whole system. All our contribution is important. ಎಲ್ಲರೂ ಕೂಡ ಇಂಪಾರ್ಟೆಂಟ್ ಇದರಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲು ಪ್ರೈವೇಟ್ ಹಾಸ್ಪಿಟ್ಲು ಹಾಗೆ ಇವರು ಅದೇ ಹೇಳ್ತಾಯಿದ್ರು ಅಲ್ಲ ಸರ್ ಎಲ್ಲ ಪ್ರೈವೇಟ್ಗೆ ಹೋಗ್ತಾರೆ ನಿಮ್ಗೆ ಯಾಕೆ ಬರೋಲ್ಲ ಅಂತ ನಾನು ಹೇಳಿದೆ ನೋಡಿ ವ್ಯವಸ್ಥೆಯಲ್ಲಿ ಮರ್ಸಿಡೀಸು ಇದೆ ಮಾರುತೀನೂ ಇದೆ ಸ್ವಲ್ಪ ಜನಕ್ಕೆ ಅದು ಬೇಕು ಸ್ವಲ್ಪ ಜನಕ್ಕೆ ಇದು ಬೇಕು ಈಗ ನಾನು ಐ ನಾಟ್ ಕ್ಲೇಮ್ ನಾನು ಫ್ರೀ ಮಾಡ್ತಾ ಇದ್ದೀನಿ ಅವರು ಮೂವತ್ತು ಲಕ್ಷಕ್ಕೆ ಮಾಡ್ತಾ ಇದ್ದಾರೆ ಅಂತ ನಾನು ಮೀಟಿಂಗ್ಸಲ್ಲಿ ಕೂಡ ಹೇಳ್ತೀನಿ ಎಷ್ಟೊಂದು ಸರಿ ಐ ನಾಟ್ ಕ್ಲೇಮ್ ಪ್ರೈಡ್ ಇನ್ ದಟ್ ನಾನು ಇದು ಈ ಜನಕ್ಕೆ ನಾನು ಸರ್ವ್ ಮಾಡ್ತಾ ಇದ್ದೀನಿ ಆ ಜನಕ್ಕೆ ಅವ್ರು ಸರ್ವ್ ಮಾಡ್ತಾ ಇದ್ದಾರೆ ಅವ್ರು ಕೂಡ ಇಂಡಿಯನ್ಸೇ ಅವರು ಇಂಡಿಯನ್ಸ್ಗೆ ಕೆಲಸ ಕೊಟ್ಟಿರೋದು ಅವರು ಇಂಡಿಯಾಗೆ ಟ್ಯಾಕ್ಸ್ ಕಟ್ಟೋದು ನಾನು ಫ್ರೀ ಮಾಡ್ತಾ ಇದ್ದೀನಿ ಅಂತ ಐ ಕೆನಾಟ್ ಕಂಪರ್ ಎನ್ಸೆ ನಾನು ದೊಡ್ಡ ಮಾನ್ಸಾ ನೀನು ಚಿಕ್ಕ ಮಾನುಷಾ ಇಟ್ಸ್ ನಾಟ್ ಲೈಕ್ ದ್ಯಾಟ್ ಐ ಹ್ಯಾವ್ ಚೂಸ್ ದಿಸ್ ಕ್ಯಾಟಗರಿ ಟು ವರ್ಕ್ ದೆ ಹವ್ ಸಮಡಿ ಆಸ್ ಚೂಸನ್ ದಟ್ ಕ್ಯಾಟಗರಿ ಟು ವರ್ಕ್ ಬೋತ್ ವರ್ಕ್ ಫಾರ್ ದ ಸೇಮ್ ಸೊಸೈಟಿ ಬೋತ್ ವರ್ಕ್ ಫಾರ್ ಸೇಮ್ ಸಿಸ್ಟಮ್ ಆ್ಯಂಡ್ ವಿ ಬೋತ್ ಆರ್ ಈಕ್ವಲಿ ಇಂಪಾರ್ಟೆಂಟ್ ಇನ್ ದ ಸೊಸೈಟಿ ನಾಟ್ ಜಸ್ಟ್ ಫೈನಾನ್ಸಸ್ ನಿಂಗೆ ನೀವು ಮೂವತ್ತು ಲಕ್ಷ ಮಾಡ್ತೀರಾ ನಾನು ಝೀರೋ ಮಾಡ್ತೀನಿ ನಾನು ದೊಡ್ಡ ಮಾನ್ಸ ಅಲ್ಲ ನೀವು ಚಿಕ್ಕ ಮಾನ್ಷ ಅಲ್ಲ ಎವ್ರಿಬಡಿ ಇಟ್ಸ್ ಅ ಸೊಸೈಟಿ ಯು ಹ್ಯಾವ್ ಆಲ್ ಕೈಂಡ್ಸ್ ಆಫ್ ಪೀಪಲ್ so all are important it's up to the people to choose you really opened so, my mind idli five star hotel so, so who is wrong who is right at the end of the day eradu hmm. hotte in fact i feel the doctor next door doctor <laughs> he is more important because he will be the person who will tell to, to which doctor what is your problem to where which specialist you have to go whether it is in his ability to treat or you should go to a ಅದು ಹೇಳೋ ಥರ ಈಗ ಡಾಕ್ಟರ್ಸೂ ಇಲ್ಲ ಇವಾಗ ಆ ಥರ ಫ್ಯಾಮಿಲಿ ಡಾಕ್ಟರ್ ಅನ್ನೋದು ಕಾನ್ಸೆಪ್ಟೇ ಹೊಟ್ಟೋಯ್ತು ಎವ್ರಿ ತಿಂಗ್ ಎವ್ರಿಬಡಿ ಹ್ಯಾಸ್ ಅ ಸ್ಪೆಷಲಿಸ್ಟ್ 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 ನಮ್ಗೆ ಹೋಲ್ ಬಾಡಿ ನೋಡ್ಬಿಟ್ಟು ಇಲ್ಲಿ ಇದು ಇದರಲ್ಲಿ ಇದೊಂದೇ ಪ್ರಾಬ್ಲಮ್ ಇದೆಲ್ಲ ಸರಿ ಇದೆ ಅಂತ ಹೇಳೋರು ಡಾಕ್ಟರ್ ಇಲ್ಲ ಸೊ ಫಿಕ್ ದ್ಯಾಟ್ ಡಾಕ್ಟರ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ಲ ನಾವು ಕ್ಯಾಪಿಟಲ್ ಸೊಸೈಟಿಲಿ ಇರುವಾಗ ಯು ಕಾಂಟ್ ಹ್ಯಾವ್ ಐಲ್ಯಾಂಡ್ಸ್ ಆಫ್ ಸೋಷಿಯಲಿಸಮ್ ಇದು ಅರ್ಥ ಮಾಡ್ಕೊಬೇಕು ನಿಮಗೆ ಮನೆ ಹದಿನೈದು ದಿವಸದಲ್ಲಿ ಕಟ್ಟಬೇಕು ಬೆಸ್ಟ್ ಸಿಮೆಂಟ್ ಹಾಕಬೇಕು ಸಿಮೆಂಟ್ ಟೆಕ್ನಾಲಜಿ ಚೇಂಜ್ ಆಗಬೇಕು ಆರ್ಕಿಟೆಕ್ಚರ್ ಈಗಲೂ ಹಿಟ್ಟಿಗೆ ಮಣ್ಣಲ್ಲಿ ಕಟ್ಟಿ ಹಾಗೆ ಮೆಡಿಕಲೂ ಇವಾಲ್ವ್ ಆಗುತ್ತೆ ಆಸ್ಪಿರೇಷನ್ ಶುರು ಆಗುತ್ತೆ ಸೊ ಅವತ್ತಿಗೆ ಅದು ಕರೆಕ್ಟ್ ಇತ್ತು ಇವತ್ತಿಗೆ ಇದು ಕರೆಕ್ಟ್ ಇದೆ ಆರ್ ಗುಡ್ ಹಾಸ್ಪಿಟಲ್ಸ್ ನಾವು ಗುಡ್ ಟೆಕ್ನಾಲಜಿ ನಾವು ಟು ಗೋ ರೀಚ್ ಅಷ್ಟೇ ಗೋ ರೀಚ್ ಆ್ಯಂಡ್ ದೆನ್ ಟೇಕ್ ಇದು ಇವಾಗ ಎಲ್ಲರೂ ಸೇಫೇ ಇರ್ತಾರು ಬಿಕಾಸ್

ಇಲ್ದಿರೋದನ್ನ ಇಲ್ದಾರದನ್ನ ಹೋಗಿ ಐ ಬಿಕೇಮ್ ಹೆಂಗೆ ಸ್ಟೆಚ್ ಓಡಿ ಸಿ ದ ಡಿಪಾರ್ಟ್ಮೆಂಟ್ ಡಿಂಟ್ ಎಕ್ಸಿಸ್ಟ್ ಮೈ ಮೆಂಟರ್ ವಾಸ್ ದೇರ್ ಹಿ ಹ್ಯಾಡ್ ಎ ಡ್ರೀಮ್ ವಿ ಕೇಮ್ ಟುಗೆದರ್ ಸ್ಟಾರ್ಟ್ ಬಿಲ್ಡಿಂಗ್ ದೇಸ್ ಹೇಳಿಲ್ವಾ ಹುಂಬತನ ಎಲ್ಲೋ ಒಂದು ಕಡೆ ಹುಂಬುತನ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ದಟ್ ವ್ಯಾಲ್ಯೂ ಆಫ್ ಮನಿ ರಿಯಲಿ ಹೆಲ್ಪ್ ಮಿ ಆಲ್ ಯು ಇಲ್ಲ ಇದು ಮಾಡಬೇಕು ಇಲ್ಲ ಇದು ಮಾಡಬೇಕು ಇದು ಮಾಡ್ಬೇಕು ಇದು ಮಾಡ್ಬೇಕು ಇದು ಮಾಡ್ಬೇಕು ಇದು ಮಾಡ್ಬೇಕಂತ ಥ್ಯಾಂಕ್ಸ್ ಟು ಮೈ ಪೇರೆಂಟ್ಸ್ ಥ್ಯಾಂಕ್ಸ್ ಟು ಮೈ ಇನ್ ಲಾಸ್ ಥ್ಯಾಂಕ್ಸ್ ಟು ಮೈ ವೈಫ್ ಬಿಕಾಸ್ ದೇಸ್ ಟುಡ್ ಬೈ ಮಿ ಟು ತೌಸಂಡ್ ಫೋರ್ಟೀನಲ್ಲಿ ಒಂದು ಬಿಗ್ ಹಾಸ್ಪಿಟಲ್ Chairman was my close friend, and vice president was leaving. And he came in. it's a very famous hospital in Bangalore. He came and offered me 16 lakhs a month. I was getting 60,000 rupees. I was just HOD one day earlier, English mm -hmm. HOD. I told him, You are late by one day. Ayyoh. See, Andre, not for transplant. Transplant <laughs> is only 1-10% of my job. And I do not do transplants in private for only reason that there will be conflict of interest. Mm. Now I am I'm fixed to transplant in a government hospital. Mm. And I, I, we never, I do a lot privately. Apollo, I do a lot of other surgeries. Even patient comes to me, I tell them, you go to whichever hospital you want. And uh, this is one conflict of interest because either really donations involve, finances involve. That conscious decision I have taken not to do this one operation outside, rest all we will do. Uh, आ ताज अलू वेटिंग लिस्ट ऐम पार्ट आफ्फ़ एक्सिक्यूटिव कमटी आफ जीव सार्थकते दें ऐम पार्ट आफ् लैसेंग कमिटी फॉर आल द्रांट हास्पिटल इस टाटिंग बबट एंड अद मन आक्चुअली अन्न से मन इटक वि हव टेकन ए ऑल ट्रेडिशन दट ग्यास्ट्रॉजी इमूर वर्ष एक्सपीरियन प्राइवेटल्ली कॉर्प्रेटल्लील एव्रिथिंग लिवर क्या पैंक्रेटिक क्यासर् कोला क्या स्टम क्या आल दिस थिंग्स वि डू बट नाट ट्रांसप्लांट

Like you know and A mansion Other family also Who stood by yeah, yeah yeah It is madness I don't know It's madness <laughs> <laughs> Lucky and Really you know Blessed that he has A family yeah, yeah. My, who has Understood actually, his mindset In fact even Other family was Start telling me You have to build a house You have to do Something on yourself But still they said You have to build Your own house Take respect My, my parents were telling Then my mom used to cry Every day at some Point of time

Yeah, I drive a Mercedes So <laughs> In spite of doing all this <coughs> Thank God I think Probably. that's a different Kind of kick <laughs> I'm just trying to know This yes. You're doing What you're enjoying That is more than enough

feeling anything <laughs> ability to walk out without any aspiration gives you a lot of bargaining power <laughs> i think that has made build this institute and so so such a <laughs> nice uh, you know conversation and yeah. so much to take away from this conversation yes. and it feels so good and heart is smiling thank you for doing <laughs> this <sir>. thank <laughs> you so much i <laughs> mean even if you're a sweeper if you're good at it if you're good at it, you right. will definitely make money. Maybe the best sweeper is chosen by Ambanis, Adanis, <laughs> who knows, you know. Yeah, yeah. You know, it's only, we have 146 crore population. You need everybody in the system. Correct. You need everybody good in the system. Yes. So everybody can be, I think, uh, successful. Only thing is somebody is poor because of lack of opportunity. and We have been lucky that we got this opportunity. ಇವೆಲ್ಲ ಕಿದ್ಯಾಡ್ ಇವಾಗಿಸ್ಮೆಂಟ್ಸ್ ಇದೆಯಲ್ಲ ಒನ್ ಥಿಂಗ್ ಐ ರಿಯಲೈಸ್ಡ್ ಗಾರ್ಮೆಂಟ್ ಡೂಟ್ ಬೈ ಮೀ ಲೈಕ್ ಎನಿಥಿಂಗ್ ದ ಮಿನಿಸ್ಟರ್ ಎವ್ರಿಬಾಡಿ ದ್ಯ ಬ್ಯೂರೋಕ್ರಾಟಿಕ್ ಫ್ರೆಂಡ್ಸ್ ಇನ್ ಎವ್ರಿಬಾಡಿ ಬಿಕಾಸ್ ಐ ಥಿಂಕ್ ಸಮೇರ್ ದೇ ದೆ ಟ್ರೈ ಟು ಸಿ ಇಂಟೆಗ್ರಿ ಇನಿಷಲಿ ಬೈಕ್ ಕಳ್ತಾ ಇದೆ ಹಿಂಗೆ ಲೇಟ್ ಆಗ್ತಾ ಇದೆ ಏನಪ್ಪ ಆಟ ಆಡಿಸ್ತಾರೆ ಏನಿದು ವೈ ವೈಡ್ ವೈಡ್ ಅಂತ ಈಗ ಏನರ್ಥಂದ್ರೆ ದ ಹೋಲ್ ಸಿಸ್ಟಮ್ ಇನ್ ದ ಗೌರ್ಮೆಂಟ್ ಇಸ್ ಸೋ ಬ್ಯೂಟಿಫುಲ್ ಅದು ನಿಮ್ಮ ಎಲ್ಲೋ ಒಂದು ಕಡೆ ಇಂಟೆನ್ಷನ್ನು ಇಂಟೆಗ್ರಿಟಿನ ಮೆ ತೊಂಬತ್ತೊಂಬತ್ತು ಜನ ಏನೋ ಒಂದು ಡೀಲ್ ಮಾಡೋಕ್ಕೆ ಏನೋ ಮೋಸ ಮಾಡೋಕ್ಕೆ ಹೋಗ್ತಾ ಇರ್ತಾರೆ ದಟ್ ಸಿಸ್ಟಮ್ ಈಸ್ ಮೆಕ್ಯಾನೈಸ್ ಟು ಸಿ ಥ್ರೂ ಎ ಪರ್ಸನ್ ಇಂಟೆನ್ಷನ್ ಇಂಟಿಗ್ರಿಟಿ ನೋಡೋಕ್ಕೆ ಮಾಡುತ್ತೆ ಒಂದು ಸರಿ ಅದು ಪ್ರೂವ್ ಆದರೆ ಇದೆಯಲ್ಲ ಇಟ್ ಇಟ್ ಜಸ್ಟ್ ಕಮ್ಸ್ ಈಗ ಈಗ ನಮ್ಮ ಇನ್ಸ್ಟಿಟ್ಯೂಟ್ಗೆ ಹೆಂಗಾಗ್ಬಿಟ್ಟಿದೆ ಅಂದರೆ ಪಿಕಪ್ ಎ ಫೋನ್ ಆ್ಯಂಡ್ ರಿಕ್ವೆಸ್ಟ್ ಅನ್ ಐ ಎ ಎಸ್ ಆಫೀಸರ್ ದೇ ಡೂ ದ ವಿತೌಟ್ ಆಸ್ಕಿಂಗ್ ದೆ ಡು ದೇ ನೋ ದಿಸ್ ಇಸ್ ಡೂಯಿಂಗ್ ಗುಡ್ ಜಾಬ್ ದಟ್ಸ್ ಆಫ್ ಜೈ ದೇವ ಆಕೆ ಎಮ್ ದಟ್ಸ್ ಆಫ್ ಸಮ್ ಇನ್ಸ್ಟಿಟ್ಯೂಟ್ ದಿಸ್ ಇನ್ಸ್ಟಿಟ್ಯೂಟ್ ಇಸ್ ಗುಡ್ ಡೂಯಿಂಗ್ ಗುಡ್ ಬಜೆಟ್ ಕೊಡ್ಬೇಕು ಕೊಟ್ಬಿಡಿ ಇವ್ರಿಗೆ ಸ್ವಲ್ಪ ಏ ದಿಸ್ ಈಸ್ ಗುಡ್ ಹೆಲ್ಪ್ ದೆಮ್ Voluntarily, they do. That is the mechanism of government. That is the strength of the government. Only until you prove the no, though, integrity. If, if government is understands difficult. somebody's intention, some institute's intensity, intention, integrity, governments will do wonders. That's what government is doing to my institute. Of course, we have worked hard, but we we claim, but still we are the face of it. But otherwise, I think uh, thanks to everybody in the government. Of course, we ran around for so many years, but once that was broken, once institute came and started working, uh, money, I mean, everything, government is really helping us in a big way. Thank you. It's not the case, actually. Mm. They would be trying to see. I mean, generally speaking, mm, mm, mm. when it comes to policy making. So, I think. Uh, ವೆರಿ ನಾನು ಗೌರ್ಮೆಂಟ್ ಆಫೀಸಲ್ಲಿ ನಮಗೆ ಸೆಂಟ್ರಲ್ ಗೌರ್ಮೆಂಟ್ ಹೆಲ್ತ್ ಸ್ಕೀಮ್ ಇದೆ ನಂಗೆ ಎವ್ರಿ ಮಂತ್ ಮೆಡಿಸಿನ್ಸ್ ಆಲ್ ಆರ್ ಸೋ ಕಾಸ್ಟ್ಲಿ ಬಟ್ ಸೋ ಈಸಿಲಿ ಐ ಆಮ್ ಗೆಟಿಂಗ್ ಇಟ್ ಕೂಡ ಈಗ ಓವರ್ ಅಂಡರ್ ಗೋಸ್ ವಿತ್ ಫ್ರೀ ಮೆಡಿಸಿನ್ ಓಹ್ ಅಲ್ಲ ಹಾಗಾಗಿ ನಮ್ಗೆ ಅನ್ಸುತ್ತೆ ಗೌರ್ಮೆಂಟ್ ಏನೂ ಮಾಡಲ್ಲ ಅಂತ और और लेवल का और और इदिके मारतने इदाराला नाही आम्ही फ्री अस फ्री एंटा क्लेम मार ट्रांसप्लांट सुद्धा गव्हर्मेंट विल सबसिडाइज अला अळवा अन गो से आई गॉट सम 50% ऑफ इट्स अ फ्री ट्रांसप्लांट बाय गव्हर्मेंट नॉट बाय डॉ नागेश सो इट्स बाय गव्हर्मेंट इट्स ऑफ Thank you, thank you so much, sir. Namaskara. Thanks for thank your you. time. Thank Thanks you. for uh, thank this lovely conversation. Very insightful. Thanks, Trupti. Thank, thank you so you. much.